ಏನಾ ಮಹದೇವ ಯಜಮಾನ್ರೇ ನಮ್ಮ ಅಸೆಟ್ ಪಾರ್ಟಿ ಪೂರ ಅದರಲ್ರಿ ಅವ್ರು ನಿಮಗ್ ಫೋನ್ ಮಾಡಿದ್ರು ಅಂತ್ರಿ ನಿಮ್ ಲೈನ್ ಸಿಗ್ಲಿಲ್ಲ ಅಂತ ಅದಕ್ಕೋರು ನನಗ್ ಭಯಕತ್ತಾರೆ ಏನ ನಿಮ್ ಲೈನ್ ಮಾತ್ಕೇಳಿ ನಾವು ಮಾರ್ಕೆಟ್ ಆಗಿದ್ದು ಎಲ್ಲ ಜೋಳ ಗೋಧಿ ಅಕ್ಕಿ ಎಲ್ಲ ತೆಗೆದು ಸ್ಟಾಕ್ ಮಾಡಿವಿ ಈಗ ಏಕ್ಕಂತ ದೌಡ ಆಗಿಬಿಟ್ಟದ ಮಾರ್ಕೆಟ್ ನಮ್ ಗದ್ದಿ ಇರತ್ತ ಮಾರ್ಕೆಟ್ ಮಂದಿ ಪೂರ ಭಯಕತ್ತಾರ್ರಿ ಏನ್ ಹೇಳನ್ರಿ ಅವ್ರ ಹತ್ರ ಇರೋ ಸರ್ಕು ಚಿನ್ನ ಚಿನ್ನ ಅಂತ ಹೇಳು ಅವರನ್ನು ಚೆನ್ನಾಗಿ ನಿದ್ದೆ ಹೋಗು ಅಂತ ಹೇಳು ಸ್ವಲ್ಪ ನನಗೂ ನಿದ್ದೆ ಹೋಗ್ ಬಿಡ್ತೀಯಪ್ಪ ಯಾರಿದ್ದು ಡಾರ್ಲಿಂಗ್ ಬಿಸ್ನೆಸ್ ಕಾರ್ಡ್ ಪರದೇಶದಿಂದ ಅಕ್ಕಿ ಗೋಧಿ ಬರ್ತಾ ಇದೆ ಅಂತ ಸರ್ಕಾರದವರು ಹೇಳಿದಾಗಿನಿಂದ ಬೆಲೆ ಎತ್ತದಂತ ಇಲ್ಲಿ ನೋಡ್ತಾ ಇದೆ ಹೌದೌದು ಈ ಸಾರಿ ವ್ಯಾಪಾರದಲ್ಲಂತೂ ಭಾರಿ ನಷ್ಟ ಆಗ ಖಂಡಿತ ಯಾರೇ ಅಂಶ ನೋಡಿದ್ದೀರಿ ಈ ಸಾರಿ ಲಾಭ ಆಗೋದು ಖಂಡಿತ ನಮ್ಮ ಲಯನ್ ಸಾಹೇಬರ ಕೃಪೆ ಇರೋದು ನಮಗೇನ್ರಿ ನಮ್ಮ ಲಯನ್ ಸಾಹೇಬರಿಗೂ ಐಜಿ ಸಾಹೇಬರಿಗೂ ಒಳಗೆ ಬಹಳ ದೋಸ್ತಿ ಗೊತ್ತೇನು ಅದು ಗೊತ್ತಿತ್ತು ಮಹಾರಾರೇ ಈಗ ನಮ್ಮ ಕೈಯಲ್ಲಿ 10 ಲಕ್ಷ ಮಾರುತ್ತಲ್ಲ ಅದಕ್ಕೆ ಮನಸ್ಸು ಪಿರಿಪಿರಿ ಮಾಡ್ತಾ ಇದೆ ಚೂಡಂಡಿ ಮನ ಲಯನ್ ಗಾರ್ ಚಿಪ್ಪನಟ್ಲು ಜನ ಸತ್ರ ಸಾಯಿಲಿ ನಾವು ಎಷ್ಟು ಬೆಲೆಗೆ ಮಾರ್ತೀವೋ ಅದೇ ಬೆಲೆ ಇತ್ತಿ ಕೊಲ್ಕೊಂಡು ಹೋಗ್ತಾರೋ ಭಾಯ್ ಸಾಹ್ ಬಹಳ ಅಚ್ಚಾ ಬೋಲ ಶೆಟ್ರೆ ನಾನು ಹಡಗು ಸರಕು ತುಂಬಿಕೊಂಡು ಮಂಗಳೂರು ಬಂದರೆ ಬರುತ್ತೆ ಆದ್ರೆ ನಾವು ಪ್ರತಿಯೊಬ್ಬರು ಪಾಪ ಚೀಟಿ ತಗೊಂಡು ಬೀದಿ ನಿಲ್ಬೇಕಾಗುತ್ತೆ ನಿಮ್ ಬಾಯಿ ದರ್ಬೆ ಆಗಿಷ್ಟ ಏನು ಕೆಟ್ಟ ಮಾತು ಮಾತಾಡ್ತೀರಿ ಸುಬ್ರಾಯ್ರಿ ನಮ್ಮ ಸಾಹೇಬ್ ನಮ್ಮ ಹಿಂದೆ ನಮಗೇನು ಭಯ ಇಲ್ಲ ಸಾಹೇಬ್ ಬಾಯಿ ತೆಗೆದು ಎರಡು ಮುತ್ತ ಹೆಂಗ್ ಮಾತಾಡಿ ಒಂದು ವೇಳೆ ಅಕಸ್ಮಾತ್ ಆಗಿ ಆ ಹಡಗ ಮಂಗಳೂರು ತಲುಪಿದ್ರಿ ಹ್ಯಾಂಗ್ರಪ್ಪ ತಲುಪಿದ್ರೆ ತಾನೇ ಇದಕ್ಕೆಲ್ಲ ಯಾರು ಹೊಣೆ ನಾನೇ ನೀವೇ ಅಥವಾ ಸರ್ಕಾರವೇ ಬಡವರ ಬಾಯಿಗೆ ಬೀಳ್ಬೇಕಾದ ಅನ್ನದ ಬೆಂಕಿ ಹಚ್ಚಿ ಧ್ವಂಸ ಮಾಡ್ತಿರೋ ಆ ದೇಶದ್ರೋಹಿ ಯಾರು ಅವ್ರ ಹೊಟ್ಟೆ ಮೇಲೆ ಹೊರದು ಧಾನ್ಯಗಳನ್ನೆಲ್ಲ ಗೋಡೌನ್ನಲ್ಲಿ ಮುಚ್ಚಿಟ್ಟಿರೋ ಸಮಾಜಘಾತಕರು ಯಾರು ಇಷ್ಟು ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಮಿಸ್ಟರ್ ವಿನಾಯಕ್ ಪಾಟೀಲ್ ನಾನು ನಿಮ್ಮನ್ನೇ ಕೇಳ್ತಾ ಇರೋದು ಏನಾದರೂ ಉತ್ತರ ಹೇಳಿ ಅದೇ ಪ್ರಯತ್ನದಲ್ಲಿದ್ದೀವಿ ಆದಷ್ಟು ಬೇಗ ಅವರನ್ನ ಕಂಡು ಹಿಡಿತೀವಿ ಕೂಡು ಹಾಕ್ತೀವಿ ಯಾವ ದೇಶ ದ್ರೋಹಿಗಳಿಗೆ ಸಿಂಹ ಸ್ವಪ್ರ ಅಂತ ತಿಳ್ಕೊಂಡಿದ್ದಾರೋ ಅಂತ ಎಫಿಷಿಯಂಟ್ ಪೊಲೀಸ್ ಆಫೀಸರ್ನ ಸ್ಪೆಷಲ್ ಡ್ಯೂಟಿ ಮೇಲೆ ಹಾಕ್ತಾ ಇದ್ದೀನಿ ಅಂಥ ಆಫೀಸರ್ ಯಾರು ಮಿಸ್ಟರ್ ಪ್ರಭಾಕರ್ ಪಾಟೀಲ್ ನಾನು ಪ್ರಭಾಕರ್ ಪಾಟೀಲ್ Thank you.
ಬೆಲ್ಟ್ ಸರಿ ಮಾಡ್ಕೋ. ಸರಿ. ಪೊಲೀಸ್ನವ್ರು ಯಾವಾಗಲೂ ಪೊಲೀಸ್ನವ್ರ ತರ ನಡ್ಕೋಬೇಕು. ಸರಿ. ನಮಸ್ಕಾರ ಸರ್. ಬೀಡಿ ಸೇದೋ ತಪ್ಪಲ್ಲ, ಆದ್ರೆ ಸೇದೋದಕ್ಕೆ ಸ್ಥಳ ಇದಲ್ಲ. ಸ್ಮೋಕ್ ಔಟ್ಸೈಡ್ ಅಂಡ್ ಕಮ್. ನಡೆಯುತ್ತೆ ಸರ್ ಇಲ್ಲ, ನನಗೇನು ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಿಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ. ರಘು, ನಿನ್ನ ಕೊನೆ ಸಲ ಕೇಳ್ಬಿಟ್ಟು ಹೋಗೋಣ ಅಂತ ಬಂದಿದೆ. ನೀನು ಓಡಿಸ್ತಾ ಇದೆಯಲ್ಲ ಟ್ರಕ್, ಅದ್ರ ಮಾಲೀಕ ಯಾರು? ನನಗೇನು ಗೊತ್ತಿಲ್ಲ ಸರ್. ತೃಪ್ತಿಯಾಗೋರ್ಗು ಹೊಡೀನಿ, ಎಷ್ಟು ಬೇಕಾದ್ರೂ ಹೊಡೀನಿ. ನಾನು ತಾನು ಸರ್ ಒತ್ತಾ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಚೆನ್ನಾಗಿ ಗೊತ್ತಿದೆ. ರಘು, ನೀನ್ ನಿಜವಾದ ಬಾಸ್ ಯಾರು? ಈ ನೀಚ ಕೆಲಸದ ಹಿಂದೆ ಇರುವ ದೇಶದ್ರೋಹಿಯ. ಇಲ್ಲ ರಘು, ಇಲ್ಲ. ಎಲ್ಲಿವರೆಗೂ ನೀನು ನೀ ನಿಜವಾದ ಬಾಸ್ ಹೆಸರು ಹೇಳೋದಿಲ್ವೋ ಅಲ್ಲಿವರೆಗೂ ನಾನು ನಿನ್ನ ತಾಯೋದಕ್ಕೆ ಬಿಡೋದಿಲ್ಲ. ನಮ್ಮ ರಘು ಶತ್ರು ಸಾಯ್ತಾನೆ, ಆದ್ರೆ ಬಾಯಿ ಮಾತ್ರ ಬಿಡೋದಿಲ್ಲ. ಆ ವಿಷಯದಲ್ಲಿ ನನಗೆ ಚೆನ್ನಾಗಿ ನಂಬಿಕೆ ಇದೆ. ನಂಬಿಕೆ ಇದೆ ಅಂತ ನಾವು ಈ ಪ್ರಭಾಕರನ ವಿಷಯದಲ್ಲಿ ಸುಮ್ಮನೆ ಇರೋ ಹಾಗಿಲ್ಲ. ಅವನಂತರ ಸೂಜಿಗನ್ನಂತ ಬಟ್ಟಿ ಮಗ ಅವನು ನಮ್ಮ ಈ ಕೇಸನ್ನು ಹಿಡಿದ ಮೇಲೆ ನಮ್ಮ ನೆಮ್ಮದಿನೇ ಹಾಳಾಗೋಯ್ತಾ? ನೋಡಿ ಯಜಮಾನ್ರೆ, ಅವರು ಕರ್ತವ್ಯ ಕರ್ತವ್ಯ ಅಂತ ಸಾಯ್ತಾರೆ. ಅವನ ಈ ಕರ್ತವ್ಯದಲ್ಲಿ ಅವನು ಯಾರು ಕಾಣಲ್ಲ. ನನಗೇನೋ ಅವನ ಮೇಲೆ ನಂಬಿಕೆ ಇಲ್ಲ. ಈ ವಿಷಯದಲ್ಲಿ ನೀವು ಸುಮ್ಮನೆ ಇರಬಾರದು, ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು. ರಘು, ನೀನ್ ಬಾಯ್ ಬಿಡೋವರೆಗೂ ನಾನು ನೀನ್ ಬಿಡೋದಿಲ್ಲ. ಚೆನ್ನಿ ಉಳಿತದ ಬಾತ್. ಡಿ ಎಸ್ ಪಿ ಸರ್, ನಾನು ಯಾಕೆ ಹೇಳ್ತಿಲ್ಲ ಅನ್ನೋದನ್ನ ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಒಂದ್ ವೇಳೆ ನಾನು ಅವ್ರ ಎಷ್ಟು ಹೇಳ್ಬಿಟ್ರೆ ನನ್ನ ಜೀವ ಸಹಿತ ಬಿಡೋಲ್ಲ ಸರ್, ಬಿಡೋಲ್ಲ. ನಾನ್ ಸತ್ ಹೋಗ್ಬಿಟ್ರೆ ಈ ನೀಚ ಪ್ರಪಂಚದಲ್ಲಿ ನನ್ನ ತಂಗಿ ಒಬ್ಬಂಟಿ ಆಗ್ಬಿಡ್ತಾಳೆ. ಅವಳು ಅನಾಥರಾದ್ಮೇಲೆ ಅವಳ ಗತಿ ಹೇಳಿ ಸರ್. ಸರಿ ಬಿಡು, ನಾನು ನಿನ್ ತಂಗಿ ಹತ್ರಕ್ಕೆ ಹೋಗಿ ನಿಮ್ಮ ಅಣ್ಣ ಎಂಥವನು ಎಂಥ ನೀಚ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತೀನಿ. ಬರೀ ಬಾಯಿ ಮಾತನ್ನ ಹೆದರಿಸಿದ್ದೀನಿ ಅಂತ ತಿಳ್ಕೊಬೇಡ. ನಿನ್ ತಂಗಿ ವಿಚಾರ ಎಲ್ಲ ಪೂರ್ತಿ ನನಗೆ ಗೊತ್ತಿದೆ. ಮಂಗಳೂರಿನಲ್ಲಿ ಓದ್ತಾ ಇದ್ದಾಳೆ, ತನ್ನಣ್ಣ ತುಂಬಾ ಶ್ರೀಮಂತ ಅಂತ ತಿಳ್ಕೊಂಡಿದ್ದಾಳೆ. ತಾನು ಶ್ರೀಮಂತರ ಮನೆಯವ್ರ ತರಾನೆ ನಡ್ಕೋತಾಳೆ. ಹೆಸರು ಆಶಾ. ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ಈ ವಿಷಯ ಆಶಾ ತಿಳಿಸ್ಬೇಡಿ ಸರ್. ಅವಳಿಗೆ ಈ ಅಗತ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಇದನ್ನ ಕೇಳಿ ಅವಳು ಹುಚ್ಚು ಇಳ್ಬಿಡ್ಬೋದು ಸರ್. ಪ್ಲೀಸ್ ಸರ್, ನಾನ್ ನಿಮ್ಗೆಲ್ಲ ಹೇಳ್ತೀನಿ ಸರ್. ಗುಡ್, ಆಗ್ಬಾದಾರಿಗೆ. ನೀನು ಅವನ ಹೆಸರು ಹೇಳೋದ್ರಿಂದ ನಮ್ಗೂ ಒಳ್ಳೇದಾಗತ್ತೆ, ನಿನ್ಗೂ ಒಳ್ಳೇದಾಗತ್ತೆ. ನೀನು ಹೆದರ್ಕೋಬೇಕಾದ ಕಾರಣನೇ ಇಲ್ಲ, ನಾನಿದ್ದೀನಿ. ಕಾನೂನು ನಿನ್ ಕಾಪಾಡುತ್ತೆ. ಯಾರು? ಲಯನ್. ವಾಟ್? ಲಯನ್? ಹೌದು ಸರ್, ಅವನ ಹೆಸರು ಲಯನ್. ಸುಳ್ಳು, ನೀ ಸುಳ್ಳು ಹೇಳ್ತಾ ಇದ್ದೀಯ. ಲಯನ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಊರಿಗೆ ದೊಡ್ಡ ಮನುಷ್ಯ ರಾವ್ ಬಹದ್ದೂರ್ ಡಯನ್ ಅಂತ ಅವ್ರ ಹೆಸರು ಹೇಳ್ತಾ ಇದೀಯ? ನನಗೆ ಗೊತ್ತಿತ್ತು ಡಿ ಎಸ್ ಪಿ ಸರ್, ನೀವು ನನ್ನ ಮಾತು ನಂಬಲ್ಲ ಅಂತ. ನೀವು ಮಾತ್ರ ಏನು, ನನ್ನ ಮಾತು ಯಾರು ನಂಬಲ್ಲ. ಯಾಕೆಂದ್ರೆ ಅವ್ರು ಈ ಊರಿಗೆ ದೊಡ್ಡ ಮನುಷ್ಯರು. ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಒಂದ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನು ಅವ್ರ ಕೈಯಿಂದ ನಾನು ಗತವಾಗಿ ಸಾಧ್ಯವೇ ಇಲ್ಲ. ರಘು, ನಿನ್ಗೇನು ಆಗೋದಿಲ್ಲ, ಪ್ರಶ್ನೆ ಮಾಡ್ಬೇಡ. ಒಂದ್ ಫೈಟು ನಿಮ್ ಊಟ ತಂದ್ಕೊಡು. ಮತ್ತೆ ಯಾರು ನಂಬಲ್ಲ, ಯಾಕೆಂದ್ರೆ ಅವ್ರು ಈ ಊರಿಗೆ ದೊಡ್ಡ ಮನುಷ್ಯರು. ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಒಂದ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನು ಅವ್ರ ಕೈಯಿಂದ ನಾನು ಬಚಾವಾಗಕ್ಕೆ ಸಾಧ್ಯವೇ ಇಲ್ಲ. ಹಲೋ. ಹಲೋ ಪಪ್ಪ, ನಾವು ಇಂದು ಚಂದು ಮಾತಾಡ್ತಿರೋದು. ನಮ್ಗೆ ಕಲರ್ ಬಾಕ್ಸ್, ಬೊಂಬೆ ಎಲ್ಲ ತಂದ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಅಲ್ಲ? ಹೌದು ಚಂದು, ಪ್ರಾಮಿಸ್ ಮಾಡಿದ್ದೆ, ಖಂಡಿತ ತಂದ್ಕೊಡ್ತೀನಿ. ಏಯ್ ಬಿಡೋ, ನಾನ್ ಮಾತಾಡ್ಬೇಕು. ನೋಡಿ ಪಪ್ಪ, ಈ ಚಂದು ನನಗೆ ಫೋನ್ ಕೊಡಲ್ಲ ಅಂತಾನೆ. ಇಲ್ಲ ಇಲ್ಲ ಪಪ್ಪ, ಇವಳು ಸುಳ್ಳು ಹೇಳ್ತಾಳೆ. ಇಂದು ಚಂದು ಜಗಳ ಆಡ್ಬಾರ್ದು, ಅರ್ಥ ಆಯ್ತಾ? ಫೋನ್ ಸ್ವಲ್ಪ ಗೀತಾ ಆಂಟಿ ಕೊಡ್ತೀರಾ? ಗೀತಾ ಆಂಟಿ ಪಪ್ಪ ಕರೀತಾ ಇದ್ದಾರೆ. ನೋಡಣಿಯ,
ಇವರಿಬ್ರಿಗೆ ಎಷ್ಟು ಸಲ ಹೇಳೋದು ಆಫೀಸಿಗೆ ಫೋನ್ ಮಾಡಬೇಡಿ ಅಂತ ಕೇಳಿದ್ರೆ ತಾನೆ ಪಪ್ಪನ ಕರಿ ಆಂಟಿ ಪಪ್ಪನ ಹತ್ರ ಮಾತಾಡಬೇಕು ಅಂತ ಒಂದೇ ಹಠ ಮಾಡ್ತಾ ಇದ್ದಾರೆ ಈ ತರ ತುಂಬಾ ಅರ್ಜೆಂಟ್ ಕೆಲಸ ಇದೆ ಮಕ್ಕಳು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅವ್ರನ್ನ ಕಳಿಸ್ಕೊಡಕ್ಕೆ ಸ್ಟೇಷನ್ ಬರಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ ಒಂದು ಕೆಲಸ ಮಾಡು ಮಕ್ಕಳು ಏನೇ ಕೇಳಿದ್ರು ಅದನ್ನ ನನಪರವ ನೀ ಅವ್ರು ಕೊಡಿಸ್ಬಿಡು ಓಕೆ ಗಾಡಿಯಲ್ಲಿದ್ದಾರೆ ಅವ್ರ ರೂಮ್ನಲ್ಲಿದ್ದಾರೆ ಅವ್ರನ್ನ ಖಂಡಿತ ಸ್ಟೇಷನ್ ಬರಬೇಕು ಅಂತ ಹೇಳು ನೀನು ಬರೋ ಪ್ರಯತ್ನ ಪಡು ಇಲ್ಲಿದ್ರೆ ಮಕ್ಕಳು ಬೇಜಾರು ಪಟ್ಕೋತಾರೆ ಪಪ್ಪ ಖಂಡಿತ ಬರಬೇಕು ಹಾ 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 ಬರ್ತೀನಿ ಬರ್ತೀನಿ ಏನೋ ಏನಂದೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀಯ ಬೆಸ್ಟ್ ಬೆಸ್ಟ್ ಅಂದ್ರೆ 30-35,000 ರೂಪಾಯಿ ಖರ್ಚು ನಿನಗೆ ಹೀಗೆ ಮಾಡಿದ್ರೆ ಹೇಗೆ 35,000 ರೂಪಾಯಿ ಕ್ಯಾಶ್ ನಿಲ್ಗೆ ಕಳಿಸ್ಬಿಡು ಕಳಿಸ್ಕೊಡ್ತೀನಿ ಅಂತೀಯ ಡೋಂಟ್ ಪುಲ್ ಮೈ ಲಗ್ ಐಸೇ ಡೋಂಟ್ ಪುಲ್ ಮೈ ಲಗ್ ಯು ಬಾಸ್ಟರ್ಡ್ ಆಮೇಲೆ ನೀನು ಕಳಿಸ್ಕೊಟ್ಬಿಡೋದು ಐ ಜಿ ಸಾಹೇಬರು ಲಂಚ ತೆಗೆದುಕೊಂಡ್ರು ಅಂತ ಅಪಪ್ರಚಾರ ಮಾಡೋದಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯೋ ಲೇ ಜಗತ್ತಿನಲ್ಲಿ ನನಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಅಷ್ಟೇ ಕಣ ಲೇ ನೀನು ಮರ್ತಿದ್ರು ನಾನು ಮರ್ತಿಲ್ಲ ಕಣ ಒಂದ್ ದಿವಸ ನಾವಿಬ್ರು ಶಿಕಾರಿಗೆ ಹೋಗಿದ್ದಾಗ ನನ್ನ ಪ್ರಾಣ ನೀನು ಉಳಿಸ್ಬಿಟ್ಟೆ ಆವತ್ ನೀನ್ ನನ್ನ ಉಳಿಸದೆ ಹೋಗಿದ್ರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಏನ್ ಮಾಡ್ತಿದ್ಯೋ ನನ್ನ ವರ್ಷಾಂತರ ಸ್ಥಿತಿ ಮಾಡ್ತಿದ್ದೆ ಸಿಡೌನ್ ಸಿಡೌನ್ ಯಾರು ಅಲ್ಲಪ್ಪ ನಮ್ ಪ್ರಭಾಕರ ಐ ಸೇ ಐ ಲೈಕ್ ಟು ಬಾಸ್ಟರ್ಸ್ ಇನ್ ಮೈ ಲೈಫ್ ಒನ್ ಈಸ್ ಲಯನ್ ಕೆ ಬಚ್ಚೆ ಯು ನೆಕ್ಸ್ಟ್ ಟೈಗರ್ ಪ್ರಭಾಕರ್ ಏನಂತೆ ಲೌಡ್ ಸ್ಪೀಕರ್ ನಲ್ಲಿ ಅನೌನ್ಸ್ ಮಾಡುವಂತೀಯ ಮಾಡ್ತೀನಿ ಮಾಡ್ತೀನೋ ಒಂದಲ್ಲ ಒಂದ್ ದಿವಸ ನಿಮ್ಮಿಬ್ಬರನ್ನು ಮುಖಾಬಲಿ ಮಾಡಿಸ್ತೀನಿ ಆಗ ನೋಡಬೇಕಾದ್ರ ಮಜಾನ ಐತೇ ನನ್ನ ಮಾತು ನೆನಪಿರಲಿ ನೋ ಬರ್ತ್ಡೇ ಸೆಲೆಬ್ರೇಷನ್ ನಥಿಂಗ್ ಡೂಯಿಂಗ್ ಆಯ್ತೇ ಆಮೇಲೆ ಮಾತಾಡೋಣ ಆಲ್ರೆಡಿ 7 ಮಿನಿಟ್ಸ್ ಲೇಟ್ ಐ ಜಿ 7 ಮಿನಿಟ್ಸ್ ಲೇಟ್ ಅಂತಂದ್ರೆ ಅನ್ಪಂಕ್ಚು ಅಂತ ಅಪಪ್ರಚಾರ ಮಾಡ್ತಾರೆ ಓ ಯಾಕೋ ಸಪ್ಪಗಿದೀಯಾ ವಾಟ್ ಹ್ಯಾಪನ್ ಟು ಯು ಸರ್ ನಾನು ಓ ಅರ್ಥವಾಯ್ತು ಇಂದು ಚಂದು ಊರಿಗೆ ಹೋಗ್ತಿದ್ದಾರೆ ಅಂತ ತಾನೆ ಏನ್ ಮಾಡೋಕ್ಕಾಗುತ್ತೋ ಡ್ಯೂಟಿ ಮೇಲೆ ನಿನ್ನ ಊರು ಹೊರಗಡೆ ಕಳಿಸಬೇಕಾಗಿದ್ರೆ ನಿನ್ನಷ್ಟೇ ಬೇಜಾರು ನನಗೂ ಆಗುತ್ತೆ ಆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಡು ಸರ್ ನಾನು ಒಂದು ವಿಷಯ ಆಗಿದ್ರು ರೈಲ್ವೆ ಸ್ಟೇಷನ್ ಹತ್ರ ಬರ್ತೀರ ಅಲ್ಲೇ ಎಲ್ಲ ಮಾತಾಡ್ಕೊಂಡು ಡೋಂಟ್ ವೇಸ್ಟ್ ಮೈ ಟೈಮ್ ಆಲ್ರೆಡಿ ಲೇಟ್ ಊಟ ಮಾಡಿ ಇನ್ನು ಫೋನ್ ಮಾಡ್ಲಿಲ್ವಲ್ಲ ಏನ್ ಸಮಾಚಾರ ಹೋಗಿರೋ ಜಾಗ ಎಂತದ್ದು ನಮ್ ಜಾಕ್ ಹೋದ್ಮೇಲೆ ಜಾಕ್ ಪಾಟ್ ಹೊಡ್ಕೊಂಡೇ ಬರ್ತಾನೆ ಮಿಸ್ಟರ್ ದಯಾನಂದ್ ನಮಸ್ಕಾರ ನಿಯಸ್ವಿ ಸಾಹೇಬರಿಗೆ ಪ್ರಭಾಕರ್ ಬಾಬಾ ಈಗ ತಾನೇ ನಿಮ್ ತಂದೆ ಹತ್ರ ಫೋನ್ ನಲ್ಲಿ ಮಾತಾಡಿದೆ ಈಗ ನಾನು ನಿಮ್ ಸ್ನೇಹಿತರ ಮಗನಾಗಿ ಬಂದಿಲ್ಲ ಡಿಎಸ್ಪಿ ಆಫೀಸರ್ ಪ್ರಭಾಕರ್ ಪಾಟೀಲ್ ಆಗಿ ಬಂದಿದೆ ನನ್ನಿಂದ ಏನಾಗ್ಬೇಕಾಗಿತ್ತು ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಬೇಕು ಅಫ್ಕೋರ್ಸ್ ನನಗ್ ಗೊತ್ತಿದ್ರೆ ನಿಮ್ ಹತ್ರ ಟ್ರಕ್ ಡ್ರೈವರ್ ಕೆಲಸ ಮಾಡ್ತಿದ್ದಲ್ಲ ರಘು ಗೊತ್ತಾ ಮಿಸ್ಟರ್ ಪ್ರಭಾಕರ್ ನನ್ನ ಹತ್ರ 100 ಲಾರಿಗಳಿವೆ 100 ಜನ ಡ್ರೈವರ್ಗಳು ಕೆಲಸ ಮಾಡ್ತಾರೆ ಅವರುಗಳ ವಿಚಾರಗಳನ್ನೆಲ್ಲ ತಿಳ್ಕೊಳಕ್ಕೆ ಸಮಯ ಇಲ್ಲಿದೆ ಹೌದೌದು ಜನಗಳ ಸೇವೆ ಮಾಡಕ್ಕೆ ಟೈಮ್ ಸಿಗುದು ಇನ್ನು ಅವ್ರ ಸ್ವಂತ ವಿಚಾರ ಮಿಸ್ಟರ್ ದಯಾನಂದ್ ರಾವ್ ಬಹದ್ದೂರ್ ಲಯನ್ ದಯಾನಂದ್ ಮಿಸ್ಟರ್ ಲಯನ್ ಈ ದೇಶದಲ್ಲಿ ನಡೀತಾ ಇರೋ ಅತ್ಯಾಚಾರ ಅನ್ಯಾಯಗಳ ಹಿಂದೆ ಇರೋ ಆ ದ್ರೋಹಿ ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ನೀನು ತಪ್ಪಿಕೊಂಡಿದ್ಯ ಅಂತ ದ್ರೋಹಿಗಳ ವಿಚಾರ ನಾನು ಬಡವರ ಉದ್ಧಾರ ಬಯಸು ಜನತೆ ಶತ್ರುಗಳು ಯಾರಾದ್ರೂ ಸರಿ ನಾನು ಅವರಿಗೆ ಮೊದಲನೇ ಶತ್ರು ನೀವು ಪ್ರತಿಯೊಬ್ಬರಿಗೂ ಶತ್ರು ಸ್ನೇಹದ ಮುಸುಕಲ್ಲಿ ಓದ್ಕೊಂಡಿರೋ ಭಯಂಕರ ಶತ್ರು ಈ ವಿಷಯ ನಾನು ತಿಳ್ಕೊಂಡಿದ್ದು ಯಾವಾಗ ಗೊತ್ತಾ ನೀವು ರಘುನ ಕೊಂಡ್ರೆ ನಾಲ್ಕೊಮ್ಮೆ ಇಷ್ಟೊಂದು ತಿಳುವಳಿಕೆ ಇರೋ ಪೊಲೀಸ್ ಆಫೀಸರ್ ಆಗಿದ್ದು ಇಂಥ ಮಾತಾಡ್ತಿದ್ಯಲ್ಲ ಹೌದು ನಿನ್ನ ಕಣ್ಣಿಗೆ ನನ್ನ ಕೈ ಮೇಲೆ ಏನಾದ್ರೂ ರಕ್ತದ ಕಲೆಗಳು ಕಾಣ್ತಾ ಇದೆಯಾ ಕೈಯಲ್ಲ ಮುಖದ ಮೇಲೆ ಕಾಣ್ತಾ ಇದೆ ನಾನು ನಿನ್ನ ಅಂಕಲ್ ಅನ್ನೋದನ್ನ ಮರಿಬೇಡ ಆಗಿದ್ದಿ ಆದ್ರೆ ಈಗಲ್ಲ ಮಿಸ್ಟರ್ ದಯಾನಂದ್ ಒಬ್ಬ ರಘುನ ಕೊಂದು ಮಾತ್ರಕ್ಕೆ ನೀವು ಮಾತಾಡೋ ಅತ್ಯಾಚಾರಗಳನ್ನ ಮುಚ್ಚಿಡ್ಬೋದು ಅಂತ ತಿಳ್ಕೋಬೇಕು ಆಕಾಶ ಭೂಮಿ ಒಂದು ಮಾಡಾದ್ರೂ ನಿಮ್ಮ ಮೇಲೆ ರುಜುವಾತುಗಳನ್ನ ಗಿಟ್ಟಿಸಿ ಆಮೇಲೆ ತಂದು ನಿಮ್ಮನ್ನು ನೋಡಿ
ಗುಡ್ ಬೈ. ನೋಡಿದ್ಯ ನೀರಿಲ್ಲದೆ ಮೀನು ಹೇಗೆ ಬಿಲಿ 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 ಅಂತ. ಇದೇ ರೀತಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಬಡ ಮಕ್ಕಳು ಹೊಟ್ಟೆಗಿಲ್ಲದೆ ಸಾಯ್ತಾ ಇದ್ದಾರೆ. ನೀವು ದಾನಿಗಳನ್ನ ಬಚ್ಚಿಟ್ಟು ಅವ್ರ ಕಣ್ಣೀರನ್ನ ಪನ್ನೀರ್ ಮಾಡ್ಕೊಳಕ್ ನೋಡ್ತಾ ಇದ್ದೀರಿ. ಆದ್ರೆ ಮರಿಬೇಡಿ ಮಿಸ್ಟರ್ ದಯಾನಂದ್, ಬಡವರ ಹಸಿವಿನ ಕಿಚ್ಚು ಸಾಧಾರಣವಾದದ್ದಲ್ಲ. ಮುಂಗಿ ಮುಂಗಿ ತೀರಿಸ್ಕೋಬೇಕು ಅನ್ನೋ ಭಾವನೆ ಅವ್ರ ಹೃದಯದಲ್ಲಿ ಎದ್ದಾಗ ಕೊಳ್ಳಿ ದೇಶದ ಒಳಗಲ್ಲ ಕೊಳ್ಳಿ ಕಂಡಿತ ನಾನು ಭಯಂಕರವಾದ ಕೂಗಳಿದ್ದೆ. ಆಗ ನಿಮ್ಮಂತವ್ರನ್ನ ಸರ್ಕಾರ ಇರಲಿ ಆ ಭಗವಂತ ಬಂದರೂ ಕಾಪಾಡಕ್ಕಾಗಲ್ಲ. ಡಿಎಸ್ಪಿ ಸಾಹೇಬರು ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರ್ರಿ. ಶ್ರೀಮಾನ್ ಡಿಎಸ್ಪಿ ಸಾಹೇಬ್ರೆ, ಕಾಡಿನಲ್ಲಿ ಸಿಂಹಕ್ಕೆ ಎಷ್ಟು ಗೌರವ ಬೆಲೆ ಇದೆಯೋ ಈ ಊರಿನಲ್ಲೂ ಅಷ್ಟೇ ಗೌರವ ಬೆಲೆ ಇದೆ. ಎಲ್ಲರೂ ನನ್ನನ್ನ ಲಯನ್ ಅಂತ ಕರೀತಾರೆ. ನಿಮ್ಮನ್ನ ಜನ ಸಿಂಹ ಅಂತ ಕರೀತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದೇ ಸಿಂಹ ಜನಗಳು ತಿನ್ನೋ ಮ್ಯಾನೇಟರ್ ಆದಾಗ ಸರ್ಕಾರ ಸಿಂಹನ ಗುಂಡಿಟ್ಕೊಳ್ಳುತ್ತೆ. ಈ ನರಭಕ್ಷಕ ಸಿಂಹ ಅನ್ಕೊಳ್ಳೋ ಬೇಟೆಗಾರನ ಹೆಸರೇನು ಗೊತ್ತಾ? ಪ್ರಭಾಕರ್ ಪಾಟೀಲ್. ತುಂಬಾ ಮಾತಾಡ್ತಾರೆ. Wish you best of luck. ಡಬಲ್ ಪಪ್ಪ ನಾನ್ ಬಂದಿದ್ದೀನಲ್ಲ ಅಂದ್ರೆ ಗ್ರ್ಯಾಂಡ್ ಪಪ್ಪ ಕೈಕೊಳ್ಳಮ್ಮ. ಹಠ ಮಾಡಬಾರ್ದಮ್ಮ, ನೀನ್ ಕೈಕೊಳ್ಳಮ್ಮ. ಹಠ ಮಾಡಬಾರ್ದಮ್ಮ, ತಗೊಳ್ಳಮ್ಮ. ಸರ್ ಒಂದು ನಿಮಿಷ. ಪ್ರಭಾಕರ್ ಸಾಹೇಬರಿಗೆ ಯಾಕೆ ಮಾತಾಡಬಾರ್ದು? ಪಪ್ಪನಿಗೆ ನಿಮ್ ಕಂಡೆ ತುಂಬಾ ಇಷ್ಟ ಗೊತ್ತಾ? ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೇಕು. ನಿಮ್ಮ ನೋಡಕ್ಕೆ ಹಾಸ್ಟೆಲ್ ಖಂಡಿತ ಬರ್ತಾರೆ ಗೊತ್ತಾ? ಬರ್ತಾರಾ? ಹ್ಮ್ ಬರ್ತಾರೆ. ತಗೊಳ್ಳಿ ಖಂಡಿತ ಕರ್ಕೊಂಡ್ಬರ್ಬೇಕು. ಪಪ್ಪಾಗೆ ನಾವ್ ಕೇಳಿದ್ವಿ ಅಂತ ಹೇಳಿ. ಐ ಆಮ್ ಸಾರಿ, ಈಗೇನು ಭರವಸೆ ಹೇಳೋಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್. ಎಷ್ಟು ಬೇಕಾದರೂ ದುಡ್ಡು ಖರ್ಚಾಗಿ ಹೇಗಾದರೂ ಮಾಡಿ ಅವ್ನು ನೋಡಿಸ್ಬಿಡಿ ಡಾಕ್ಟರ್. ಅಯ್ಯ ಸರ್, ನಮ್ಮ ಕೈಯಲ್ಲಿ ಏನೇನು ಸಾಧ್ಯವೋ ಅದನ್ನೆಲ್ಲ ನಾವು ಮಾಡಿದ್ದೀವಿ. ಈಗ ಅವನ್ನ ದೇವರೇ ಕಾಪಾಡಬೇಕು. ಖಂಡಿತ ದೇವರು ಅವನು ಕಾಪಾಡ್ತಾನೆ ಡಾಕ್ಟರ್. ನನಗೆ ನನ್ನ ಮಗ ಪ್ರಭಾಕರ್ ಬೇಕು, ಅವನ ಮಕ್ಕಳಿಗೆ ತಂದೆ ಬೇಕು. ಅಷ್ಟೇ ಅಲ್ಲ ಡಾಕ್ಟರ್, ಈ ದೇಶಕ್ಕೆ ಅವರ ಸೇವೆ ಬೇಕು ಡಾಕ್ಟರ್, ಬೇಕು. ಹೇಗಾದರೂ ಮಾಡಿ ಅವನು ನೋಡಿಸ್ಬಿಡಿ ಡಾಕ್ಟರ್. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೋಬಲ್ಲೆ. ಐ ಡೂ ಮೈ ಬೆಸ್ಟ್. ಸಿಸ್ಟರ್, ಶ್ರೀಧರ್ ಸರ್, ಆಕ್ಚುಲಿ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಯು. ನಿಮಗೆ ಯಾವ ತರದ ಯೋಚನೆಯೂ ಇಲ್ಲ ಡಾಕ್ಟರ್. ನನಗೆ ಗುಣಪಡಿಸೋದು ಕಾಲದೇ ಇರತಕ್ಕಂತ ಕಾಯಿಲೆ ಇದೆ. ಗುಣಪಡಿಸೋ ಕಾಲದ ಕಾಯಿಲೆನೆ? ಓಲ್ಡ್ ಏಜ್. ಅದಕ್ಕೆ ಒಂದು ಔಷಧಿ ಇದೆಯಾ ಹೇಳಿ? ಯು ಆರ್ ವೆರಿ ಎಂಟರ್ಟೈನಿಂಗ್ ಪರ್ಸನ್ ಜೈಲರ್ ಸರ್. ಜೈಲರ್?
ನಾ ಪೆನ್ಷನ್ ತಗೋತಾ ಇದ್ದೀನಿ. ನೌ ಐ ಆಮ್ ಓನ್ಲಿ ಸಂಪತ್, ಖಾಲಿ ಸಂಪತ್. ಖಾಲಿ ಸಂಪತ್. ಓಕೆ ಮಿಸ್ಟರ್ ಸಂಪತ್, ವಿ ಶಲ್ ಮೀಟ್ ಸಮ್ ಅದರ್ ಟೈಮ್. ವಿ ಶಲ್ ಮೀಟ್ ಸಮ್ ಅದರ್ ಟೈಮ್. ಐಜಿ ಪಾಟೀಲ್, ನೀವಿಲ್ಲಿ? ಸೋಚಾಗಿದ್ದಿರ್ತಾನೆ. I was at this, but my son met with an accident. Your son? Yes. Our new baby mother. Yeah. Is it a major accident? Yes. My God. ನೀರಿಲ್ದೆ ಮೀನು ಹಾಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ ನೋಡಿದ್ಯಾ? ಒಂದು ಮಾತನ್ನ ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ. ನಿಮ್ಮ ಮಗ ಬಹಳ ಎಫಿಷಿಯಂಟ್ ಪರ್ಸನ್ ಅಂತ ಕೇಳಿದ್ದೆ. ಪಾಪ, ಅವನಿಗೆ ಹೀಗೆ ಆಗಬಾರ್ದಾಗಿತ್ತು. ವೆರಿ ಕರೇಜಿಯಸ್ ಫೆಲ. ಅವನಿಗೆ ಅನ್ಯಾಯ ಅಕ್ರಮಗಳನ್ನ ನೋಡಿ ಸಹಿಸೋದಲ್ಲ, ಎಕ್ಸೈಟ್ಮೆಂಟು. ಯಾವುದೋ ಗುಂಪಿಗೆ ಚಾಲೆಂಜ್ ಮಾಡಿಬಿಟ್ಟಿದ್ದಾನೆ. ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ಊರಲ್ಲಿ ನನ್ನ ಲಯನ್ ಅಂತ ಕರೀತಾರೆ. ಲಯನ್, ಲಯನ್, ಲಯನ್. ಇಂದು ಚಂದೂಗೆ ಅವರ ಪಪ್ಪನ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲೋ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿಯಲ್ಲೋ. ಲೇ, ಅವ್ರು ನನ್ನ ನಮ್ಮ ಪಪ್ಪ ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ಉತ್ತರ ಹೇಳೋ? No, no, she is not your son. What nonsense you are talking, Mr. Sampath. Prabhakara Nanamaga. Mr. Patil, I tell you, he is not your son. Sampath, he is my son. Hello, doctor. May I make you use the phone? Oh, sure. Hello, operator. Will you please get a lightning call to Bellari Jai? Quick. ಹಲೋ, ಹಲೋ, ಮಿಸ್ಟರ್ ದೇಸಾಯಿ ಮಾತಾಡ್ತಾ ಇರೋದು. ನಾನು ರೀ ಸಂಪತ್. ಅಲ್ಲಿ ನಂಬರ್ 36 ಕೈಲಿ ಇದ್ದಾನೆ. ವಾಟ್ ಆರ್ ಯು ಟಾಕಿಂಗ್? ಅಲ್ರಿ, ಸರಿಯಾಗಿ ನೋಡಿಪ್ಪ, ನಂಬರ್ 36 ಇದ್ದಾನೆ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಿ? ಶಿ ಇಸ್ ದೇರ್ ಓನ್ಲಿ. ಮೈ ಗಾಡ್, ಓ ಮೈ ಗಾಡ್, ಎಂಥ ವಿಚಿತ್ರ. ಓದಿದ್ದೆ, ಕೇಳಿದ್ದೆ, ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ನಿಜ ಜೀವನದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ವಾಟ್ ಹ್ಯಾಪನ್ ಟು ಯು ಮಿಸ್ಟರ್ ಸಂಪತ್? ಮಿಸ್ಟರ್ ಪಾಟೀಲ್, ಬಳ್ಳಾರಿ ಜೈಲಿನಲ್ಲಿ 36 ನಂಬರ್ ಖೈದಿ ಇದ್ದಾನೆ. ಅವನು ನೋಡಿದ್ರೆ 100ಕ್ಕೆ 100ರಷ್ಟು ನಿಮ್ಮ ಮಗ ಪ್ರಭಾಕರ್ ಇದ್ದಾಗೆ ಇದ್ದಾನೆ. ಅದೇ ಮುಖ, ಅದೇ ಕಣ್ಣು, ಅದೇ ಮೂಗು, ನಿಟ್ಟು ಎಲ್ಲ ಅವನೇ. ಇಂಪಾಸಿಬಲ್ ಮಿಸ್ಟರ್ ಸಂಪತ್. ಐ ವಿಲ್ ಟೆಲ್ ಯು ಇಟ್ಸ್ ಎ ಫ್ಯಾಕ್ಟ್. ಎಕ್ಸ್ಕ್ಯೂಸ್ ಮಿ ಸರ್, ಸಾಯಿಬಾಬಾ ಪೇಷಂಟ್ ಕೈ ಈ ಚಾರ್ಟ್ ಮೇಲಿತ್ತು, ಕೈಯಲ್ಲಿ ಪೆನ್ ಇತ್ತು, ಏನೋ ಬರೆದಿದ್ದಾರೆ. ನಂಬರ್ 17,
ನೋಡಿದ್ಯಾ ಸಂಪತ್ ನಂಬರ್ 17 ಏನಿರಬಹುದು ನನಗೆ ಅರ್ಥ ಆಗಲ್ಲ ನಾನು ಅನ್ಕೊಳ್ತಾ ಇದ್ದೀನಿ ಪ್ರಭಾಕರನ ಕೊಂದ ಗ್ಯಾಂಗ್ ಈ ನಂಬರ್ ಗೂ ಏನೋ ಸಂಬಂಧ ಇರಬೇಕು ಯಾವುದೋ ರೋಡ್ ನಂಬರ್ ಇರಬಹುದು ಕಾರ್ ನಂಬರ್ ಇರಬಹುದು ಅಥವಾ ಮನೆ ನಂಬರ್ ಇರಬಹುದು ಅಥವಾ ಯಾವುದೋ ಕೈದಿ ನಂಬರ್ ಇರಬಹುದು ದಟ್ಸ್ ಕರೆಕ್ಟ್ ಡಾಕ್ಟರ್ ಚನಯ್ಯ ಎಸ್ ಸರ್ ಪ್ರಭಾಕರ ಸತ್ತಿಲ್ಲ ಬದುಕಿದ್ದಾನೆ ಅರ್ಥವಾಯ್ತಾ ಸರ್ ಏನು ಹೇಳ್ತಾ ಇದ್ದೀರಾ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಚನಯ್ಯ ಪ್ರಭಾಕರ್ ಇಂಪ್ರೂವ್ ಆಗ್ತಾ ಇದ್ದಾನೆ ಪೂರ್ಣವಾಗಿ ಗುಣಮುಖವಾಗ್ತಾ ಇದ್ದಾನೆ ಈ ಸುದ್ದಿ ಎಲ್ಲಾ ಪೇಪರ್ನಲ್ಲೂ ಬರಬೇಕು ಸರ್ ನಾನು ಹೇಳಿದಷ್ಟು ಮಾಡಿ ಅರ್ಥವಾಯ್ತಾ ಓಕೆ ಸರ್ ಮಿಸ್ಟರ್ ಸಂಪತ್ ಪ್ರಭಾಕರ್ನ ದೇವರು ತನ್ನ ಹತ್ರ ಕರ್ಕೊಂಡ್ಬಿಟ್ಟ ಆದರೆ ಅದೇ ಸಮಯದಲ್ಲಿ ನಿನ್ನನ್ನ ನನ್ನ ಹತ್ರ ಕಳಿಸಿದ್ದಾನೆ ಆ ನಾವಿಬ್ರು ಬಳ್ಳಾರಿ ಜೈಲಿಗೆ ಹೋಗಬೇಕು ಯಾಕೆ ಪ್ರಭಾಕರನ್ನ ವಾಪಸ್ ಕರ್ಕೊಂಡ್ಬರಕ್ಕೆ ಮಿಸ್ಟರ್ ಪಾಟೀಲ್ ಇಂಥ ಹುಚ್ಚು ಸ್ಕೀಮ್ಗಳು ಹಾಕೊಂಡು ಒದ್ದಾಡಬೇಡ ಅವನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ಹೀಸ್ ಅ ಕ್ರಿಮಿನಲ್ ಹೀಸ್ ಅ ಮರ್ಡರರ್ ಅವನಿಬ್ಬನ ಕೊಲೆ ಮಾಡಿದ್ದಾನೆ ಅವನಿಗೆ ಲಾಯರ್ಗಳ ಸಹಾಯ ಬಿಲ್ದಿದ್ರೆ ಅವನ ಗಲ್ಲಿಗೆ ಹೋಗಬೇಕಾಗಿತ್ತು ಈಗ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅವನ ಕಟ್ಕೊಂಡು ನೀನೇ ಬಾಯಿಸ್ಲಾರೆ ಅವನು ಕೊಪ್ಪಿದ ಗೂಳಿ ದೇವರ್ತಿ ನನ್ನ ಮಕ್ಕಳ ಬೇರೆ ಹಾಕೋದಕ್ಕೆ ಬರ್ತೀನಂದ್ರೆ ನೀವೆಲ್ಲ ನಿಮ್ಮ ಅಪ್ಪನ ಮುಂತವನಾಗಿದ್ರೆ ಬಂದ್ರೆ ಒಬ್ಬೊಬ್ಬರಾಗಿ ಒಂದ್ ಕೈ ನೋಡ್ಕೋತೀನಿ ಏನು ನರ ಸತ್ತ ಶಂಡನಾಗಿ ನಿಂತಿದ್ಯಾ ನಾ ಮರ್ದ ನನ್ನ ಮಗಳೇ ಏ ಕಾಳಿಂಗ ಬೇಡ ನಿನ್ನ ತಲೆನ ಕತ್ತರಿಸಿ ಫುಟ್ಬಾಲ್ ಆಡಿಲ್ಲ ನನ್ನ ಹೆಸರು ಕಾಳಿಂಗನೇ ಅಲ್ಲ ನನ್ನ ಮಗನಿಗೆ ಬೇಡಿ ನೋಡ್ದೇನ್ಲೆ ಮಗನೇ ಕಾಳಿಂಗ ಈ ರಾಮದಾಸ್ ಹತ್ರ ನಿನ್ನ ಆಟ ಏನು ನಡೆಕಿಲ್ಲ ಕಂಡೆ ಇವನು ಕೋಪ ಬಂತು ಅಂದ್ರೆ ಹಂಗೆ ಬೆಂಡ್ ಹಾಕ್ಬಿಡ್ತೀನಿ ಖಂಡಿತ ಬಿಡೋ ನಿನ್ ಕೋಪನ ಕೈ ಕಾಲು ಕಟ್ಬಿಟ್ಟು ತಮಾಷೆ ನೋಡ್ತಾನಲ್ಲೇ ಅಂದ್ರೆ ರಾಮದಾಸ ಕೈ ಬಿಚ್ಚಿ ನೋಡು ಆ ಸಾಂದ್ರಿ ಬೆಂಡ್ ಎತ್ತೀನಿ ಇವನು ಒಳಗ್ ತಂದ್ರು ಅದಕ್ಕೆ ನನ್ನ ಮಗನ ಒಳಗ್ ತಂದ್ರು ಹೇಳ್ತೀನಿ ನೋಡ್ದೆ ಮಿಸ್ಟರ್ ಪಾಟೀಲ್ ಇವನೇ ಶ್ರೀಮಾನ್ ಕಾಳಿಂಗ ಇಂಥವನ್ ಕರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ರೆ ಅಗತ್ಯವಾಗಿ ಮಾಡಪ್ಪ ಮಿಸ್ಟರ್ ಸಂಪತ್ ನೀನು ಹೇಳಿದ್ದೆಲ್ಲ ನಿಜ ಇವನಿಗೂ ಪ್ರಭಾಕರನ್ಗೂ ಹೋಲಿಕೆಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ ವೆರಿ ಇಂಟ್ರೆಸ್ಟಿಂಗ್ ಬಾಸ್ಟರ್ ಬೈದಿ ಬೈ ಸಂಪತ್ ಇವನ್ ಕೇಸ್ ಹಿಸ್ಟ್ರಿ ಫೈಲ್ ತರಿಸ್ಕೊಡ್ತೀಯ ಕೇಸ್ ಹಿಸ್ಟ್ರಿನೇ ಅಗತ್ಯವಾಗಿ ಕೊಡಿಸ್ಕೊಡ್ತೀನಿ ಬಾ ಅವನು ಬೇಡಿ ಅಂತ ಇದ್ದಾಚೆ ಸರ್ ಇವನು ಮಹಾ ರೌಡಿ ಸರ್ ಇರಲಿ ಪರವಾಗಿಲ್ಲ ತೆಗೀರಿ ತೆಗೆಯೋ ತೆಗೆಯೋ ಹ್ಮ್ ಇನ್ನು ನೀವೆಲ್ಲ ಹೊರಗಡೆ ಹೋಗಿ ಸರ್ ಇಟ್ಸ್ ಆಲ್ ರೈಟ್ ಐ ವಿಲ್ ಮ್ಯಾನೇಜ್ ಕಾಳಿಂಗ ಇವರು ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆದ್ರೆ ನನಗೇನಂತೆ ನಮಸ್ಕಾರ 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 ನೀನು ಕೇಸ್ ಹಿಸ್ಟ್ರಿನ ಪೂರ ಸ್ಟಡಿ ಮಾಡಿದ್ದೀನಿ ಹೊಸ್ತೇ ಇದೆ ಅದರಲ್ಲಿ ಎಷ್ಟೋ ಜನ ಓದಿದ್ದಾರೆ ಇವ್ರು ನಿನ್ನ ತಮ್ಮ ಜೊತೆಲಿ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಯಾಕೆ ಇಲ್ಲಿ ರೇಷನ್ ಅಕ್ಕಿ ಮುಗಿದೋಯ್ತಾ ಇಲ್ಲ ಕಾಳಿಂಗ ಐಜಿ ಸಾಹೇಬ್ರು ನಿನ್ನ ನಾವು ಒಬ್ಬ ನಾಗರಿಕನೆಲ್ಲ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ಮುಂಚೆ ಆ ಮೃಗ ಅವಲ್ದ ರಾಮದಾಸ ಇದನ್ನಲ್ಲ ಅವನ್ನ ಮನುಷ್ಯನ್ ಮಾಡಿದ್ದೆ ಕಾಳಿಂಗ ಕಾಳಿಂಗ ನಿನ್ನ ದೃಷ್ಟಿಯಲ್ಲಿ ನಾಗರಿಕನಾಗೋದು ಕೆಟ್ಟದ್ದು ಅಂತ ಕೆಟ್ಟದ್ದು ಈ ದೇಶದಲ್ಲಿ ಸಾಧಾರಣವಾದ ಮನುಷ್ಯ ನಾಗರಿಕನಾಗೋದು ಸಾಧ್ಯ ಇಲ್ಲ ತಿಳ್ಕೊಳ್ಳಿ ಯಾಕೆ ಅದನ್ನ ನಿಮ್ಮ ಹತ್ರ ಶ್ರೀಮಂತ ಸರಿ ಅವೈತೀನಿ ಬಂದ್ಬಿಟ್ರು ಬಡ್ಡಿ ಮತ್ತು ದೊಡ್ಡದಾಗಿ ನನ್ನ ನಾಗರಿಕನಾಗಿ ಮಾಡ್ತಾರಂತೆ ಈ ಮುದಿಗೂಬೆಗಳಿಗೆ ಬೇರೆ ಯಾರು ಸಿಕ್ಕಿಲ್ಲ ಅಂತ ಕಾಣ್ತಿದೆ ಏನು ಪ್ರಯತ್ನ ಮಾಡ್ರಿ ಏ ಮುಖ ಮುಟ್ಟಿ ಒಂದು ನೋಡ್ದೆ ಅಷ್ಟು ನನಗ ಕೈದಿಗಳನ್ನ ಹೀಗೆ ನಾನು ನೋಡ್ಕೊಳ್ಳೋದು ನಿಮ್ಮನ್ನೆಲ್ಲ ತಿಸ್ ಬಿಸ್ ಬಾರ್ಸ್ಬಿಡ್ತೀನಿ ಸರ್ ಒಂದ್ ಗ್ಲಾಸ್ ಹಾಲ್ ತಿನ್ಕೊಂಬಾ ಎಸ್ ಸರ್ ಸ್ಪೆಷಲ್ ಮಿಲ್ಕ್ ಕೇಕ್ ಎಸ್ ಸರ್ ಸಂಜ ಪೆಟ್ಟಿ ಬಿದ್ರೆ ನಿನಗೇನಂತೆ ಅದರಿಂದ ನನಗೆ ತುಂಬಾ ದುಃಖವಾಗುತ್ತೆ
ಬಡ್ಡಿ ಮಕ್ಕಳನ್ನ ಡಿಸ್ಮಿಸ್ ಮಾಡಿಸ್ಬಿಟ್ಟಿ ಉಪವಾಸ ಬಿದ್ದು ಸತ್ತರೆ ಗೊತ್ತಾಗುತ್ತೆ. ಐ ಕಾಂಟ್ ಟಾಲರೇಟ್. ಕೈದಿಗಳು ಮನುಷ್ಯರು ತಾನೆ. ಕಳಿಗ ಈ ಸೇರಿ ಬಂದು ಎಷ್ಟು ದಿವಸ ಆಯ್ತು? ಯಾಕೆ ನನ್ನ ಕೇಸ್ ಫೈಲ್ ಓದಿಲ್ವೋ? ಹ್ಮ್ ನಾಗರ ಪಂಚಮಿನ ಇವತ್ತು ನಾಗರ ಪಂಚಮಿನ ಇಲ್ವಲ್ಲ? ಯಾಕೆ ಈ ಕಾಳಿಂಗನ ಹಾಲು ಕುಡಿಸ್ತಾ ಇದ್ರಲ್ಲ ಅದಕ್ಕೆ. ಯು ಬಾಲ್ ಸರ್ ಬಾಲ್ ಸರ್ ಯು ಆರ್ ಟೂ ಕ್ಲವರ್. ಕಾಳಿಗ ನಿನ್ನ ಅವಸ್ಥೆ ಏನು ಅಂತ ಚೆನ್ನಾಗಿ ಗೊತ್ತಪ್ಪ. ನಿನ್ನಾಗದಲ್ಲಿ ನಾನು ಇದ್ದಿದ್ರೆ ನಾನು ಹೀಗೆ ಮಾತಾಡ್ತಾ ಇದ್ದೆ. ಅದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಮುದ್ಕಪ್ಪ ನಮ್ಮ ಅಪ್ಪ ಸತ್ತು ಸ್ವರ್ಗದಲ್ಲಿದ್ದಾನೆ. ಅವನ ಜಾಗಕ್ಕೆ ನೀನ್ ಬರೋದಕ್ಕೆ ಪ್ರಯತ್ನ ಪಡಬೇಡ. ತುಂಬಾ ಉಪಕಾರ ಆಯ್ತು. ಶಂಕರ್ ಒಳ್ಳೆ ಮನುಷ್ಯನೇ. ಅವನಿಗೆ ಪೊಲೀಸ್ ಆಸ್ಪತ್ರೆ ಮೇಲೆ ಕಣ್ಣಿಡೋ ಕೆಲಸ ಕೊಟ್ಟಿದೆ. ಆದ್ರೆ ಆ ಪೊಲೀಸ್ನವರು ಅವನ ಕಣ್ಣು ತಪ್ಪಿಸಿ ಪ್ರಭಾಕರ್ನ ಎಲ್ಲಿಗೋ ಕರ್ಕೊಂಡು ಡಾಕ್ ನಿನಗ್ ಗೊತ್ತಲ್ಲ ನಮಗ್ ಉಪಯೋಗ ಇಲ್ದೇ ಇರೋ ಮನುಷ್ಯರನ್ನ. ನೋ ನೋ ನಾನಾದಷ್ಟು ಬೇಗ ಪ್ರಭಾಕರ್ ಇಲ್ಲಿದ್ದಾನೆ ಅಂತ ಕಂಡಿಡ್ತೀನಿ. ಪ್ರತಿಯೊಂದು ಆಸ್ಪತ್ರೆಗಳು ಹುಡುಕಿ ಜಾಲ ಆಗ್ಬಿಡ್ತೀನಿ. ಅವನೆಲ್ಲಿದ್ರು ಸಿಕ್ಲೇಬೇಕಲ್ಲ. ಹೇಳ್ತಾ ಇಲ್ಲ ನೀನ್ ಕೇಳಿದ್ರೆ ಜಾಕೋ ಹೋಗಿ ಹುಡುಕು ಆಮೇಲೆ ಬೋಧಿ ಆಗ್ಬೇಕು ನೋಡು. ನಾವ್ ಹಣೆಗಟ್ಟಿದ್ರೆ ಮುದ್ದಪ್ಪ ಬೆನ್ನತ್ತಿ ಬೇತ ಆಡ್ತಿಗೆ ಸುಮ್ಮನೆ ಹಂಗೆ ಆಟ ಬಿದ್ದಿದ್ಯಾ? ಒಂದ್ಸಲ ಹಾಲು ಕುಡಿತ್ಯಾ, ಒಂದ್ಸಲ ಊಟ ಮಾಡ್ತೀಯಾ? ನಿನ್ ಪಾತ್ರ ಕೇಳಿ ಕೇಳಿ ನನ್ ಕಿವಿ ಚಿಟ್ಟಿರ್ಬೇಕು. ನಿಮ್ಗೆ 50 ಸಲ ಹೇಳಿದ್ದೀನಿ ನಾನು ಜೊತೆ ಬರಕಿಲ್ಲ ಬರಕಿಲ್ಲ ಅಂತ. ಸುಮ್ಮನೆ ಯಾಕೆ ನನ್ನ ಪ್ರಾಣ ತೆಗಿತೀಯಾ? ಈ ಜೈಲು ನಿಮ್ಮ 500 ಜನ ಬಕ್ಕಾಗಳಿದೆ. ಯಾರನ್ನಾದ್ರೂ ಕರ್ಕೊಳೋದು ಏನಾದ್ರೂ ಮಾಡ್ಕೋ. ನನ್ನ ಮಾತ್ರ ಕೊಡಿಕೋಬೇಡ. ಕೂಲ್ ಡೌನ್ ಮೈ ಸನ್, ಕೂಲ್ ಡೌನ್. ಯಾರು ಸುಮ್ಮನೆ ಕೂಗು ಹರ್ತಾ ಇದೀಯಾ? ಕಾಳಿಂಗ ನಾನು ನಿನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀನಿ ಗೊತ್ತಾ? ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಗೌರ್ಮೆಂಟ್ನಿಂದ ಪರ್ಮಿಷನ್ ತೆಗೆದುಕೊಂಬಿದ್ದೀನಿ. ಕಾಳಿಂಗ ನನ್ನ ನೀನು ಸುತ್ತ ಮಾಡ್ಕೋ. ನಾನು ಯಾರನ್ನು ಬೇಕಾದರೂ ಕರ್ಕೊಂಡು ಹೋಗ್ಬೋದು. ಆದರೆ ಅವರಲ್ಲಿ ಯಾರಾದರೂ ಒಬ್ಬ ನನ್ನ ಕಣ್ ತಪ್ಪಿಸಿ ತಲೆ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಇಟ್ಕೋ. ಆವಾಗ ನಾನು ಕಷ್ಟದಲ್ಲಿ ಸಿಕ್ಕಾಕೊಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು ಅರ್ಥ ಆಯ್ತು ಹೇಳಿ. ಸರಿ ನಾನು ಜೊತೆ ಬರ್ತೀನಿ. ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು. ನಾನು ನಿನ್ನ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇದ್ವು. ಸಾಧಾರಣವಾದ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿಯಾಗಿ ಮಾಡ್ತೀನಿ. ಕೇಳಿದ್ಯಾ ಸಂಪತ್? ಕೇಳಿದೆ ಕೇಳಿದೆ. ಕರ್ಕೊಂಡು ಹೋಗು. ನಿನಗೋಸ್ಕರ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನನಗೋಸ್ಕರ ನೀನು ಪ್ರಾರ್ಥನೆ ಮಾಡ್ಕೋಬೇಡ, ಅವನಿಗೋಸ್ಕರ ಮಾಡ. ನಮಸ್ಕಾರ ಪತಿ. ಡ್ಯಾಡಿ, ಏನ್ ಡ್ಯಾಡಿ ಅಷ್ಟೊಂದು ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ರಲ್ಲ? ನಿಮ್ ಟೆಲಿಗ್ರಾಮ್ ನೋಡಿ ನನಗೆ ಗಾಬರಿ ಆಗೋಯ್ತು. ಯೂತ್ ಫೆಸ್ಟಿವಲ್ಗೆ ನನ್ನ ಫ್ರೆಂಡ್ಸ್ ಜೊತೆಲಿ ಬರೋಣ ಅಂತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ಟು ಬರ್ಬೇಕಾಯ್ತು. ಏನ್ ವಿಷಯ ಡ್ಯಾಡಿ? ಓ ಅಣ್ಣಯ್ಯ, ನೀನು ಬಂದಿದ್ಯಾ? ಏನಣ್ಣ ಮೀಸೆ ಗೀಸೆ ಎಲ್ಲ ಯಾಕಣ್ಣಯ್ಯ ಒಂಥರ ಇದೆಯಾ? ಮುಚ್ಚು ಬಾಯ್, ನಾನು ನಿಮ್ಗೆ ಅಣ್ಣ ಏನೋಲ್ಲ ಗಿಣ್ಣ ಏನೋಲ್ಲ. ಆಲ್ ರೈಟ್ ಆಲ್ ರೈಟ್, ಲಯಿಸಿದ್ರಮ್ಮ ಇವನ್ನ ರೂಮ್ ಕರ್ಕೊಂಡು ಬನ್ನಿ ಬಿದ್ದೆ. ಡ್ಯಾಡಿ, ಅವನು ನಿಮ್ಮಣ್ಣ ಪ್ರಭಾಕರಲ್ಲಮ್ಮ. ಅಂದ್ರೆ? ಆಮೇಲೆ ಎಲ್ಲ ಹೇಳ್ತೀನಮ್ಮ. ಬುದ್ಧಿ ಕುಡಿಯಕ್ಕೇನೋ ಇರ್ತಾರಲ್ಲ? ಬೇಡ. ಟೀ ಬೇಡ, ಕಾಫಿ ಬೇಡ, ಹೋಗ್ಲಿ ಒಂದ್ ಗ್ಲಾಸ್ ನಿಂಬೆಹಣ್ಣಿನ ಜ್ಯೂಸ್. ಏಯ್, ನಿನ್ಗೆ ನನ್ನ ಮನೆಯಲ್ಲಿ ಯಾಕಂಡ್ ಕಾಡ್ತೀನಯ್ಯ? ಬೇಡ ಬೇಡ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಉಪಚಾರ ಮಾಡ್ತೀಯ? ಹೋಗ ನಿನ್ ಕೆಲಸ ನೋಡ್ತಾ ಇರಿ ಬುದ್ಧಿ. ಗೀತಾ, ಈ ವಿಷಯ ನನ್ನ ನಿನ್ನ ಮನಸ್ಸಿನಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಏ ಏ ಹುಚ್ಚಿ, ಯಾಕೆ ಅಳ್ತಾ ಇದೀಯಾ? ಅಳಬಾರ್ದಮ್ಮ,
ನಾವು ಈ ನಾಟಕ ಆಡಲೇಬೇಕಮ್ಮ ನೋಡಮ್ಮ ಅವನಿಗೋಸ್ಕರ ಎರಡು ಪಟ್ಟು ಕಣ್ಣೀರನ್ನು ಸುರಿಸೋದಕ್ಕೆ ಅವಕಾಶ ಕೊಡದೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬರ್ತದೆ ಆ ದುಃಖಗಳೆಲ್ಲ ನನ್ನ ಮನಸ್ಸಲ್ಲಿ ನಾನೇ ನುಂಗ್ಕೊಳ್ತಾ ಇಲ್ಲ ಸಮಾಧಾನ ಮಾಡ್ಕೊಮ್ಮ ಸಮಾಧಾನ ಮಾಡ್ಕೊಮ್ಮ ನೋಡಮ್ಮ ಈಗ ಆ ಕೈದಿನ ನಾನು ಧೈರ್ಯವಾಗಿ ಕರ್ಕೊಂಡಿದ್ದೀನಿ ಯಾಕೋತಾ ಅವನ್ನ ಪ್ರೀತಿ ವಿಶ್ವಾಸದಿಂದ ಗೆದ್ದು ಡಿಎಸ್ಪಿ ಪ್ರಭಾಕರನಾಗಿ ಪರಿವರ್ತಿಸಬೇಕು ಅಂತ ಆ ವಿಚಾರದಲ್ಲಿ ನಿನ್ನ ಸಹಾಯ ಅತ್ಯಗತ್ಯಮ್ಮ ಗೀತಾ ಡ್ಯಾಡಿ ಎಷ್ಟೇ ಆದ್ರೂ ನಾನು ನಿಮ್ಮ ಮಗಳಪ್ಪ ಡ್ಯಾಡಿ ಆ ಮನುಷ್ಯ ಯಾರೇ ಆಗಿರ್ಲಿ ಏನ್ ಸೊನ್ನೆ ಆಗಿರ್ಲಿ ನಾನು ನಮ್ಮ ಪ್ರಭಾಕರ್ ಅಣ್ಣ ಇಂತರ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೇನೆ ಆದ್ರೆ ಒಂದು ವಿಷಯ ಆ ಇಂದು ಚಂದಿಗೆ ನಿಮ್ ತಂದೆ ಇಲ್ಲ ಅಂತ ಹಾಗೆ ಹೇಳೋದು ಡ್ಯಾಡಿ ಹಾಗೆ ಹೇಳೋದು ಸಮಾಧಾನ ಮಾಡ್ಕೊಂಡ ಏ ಚಂದು ಏನ್ ಬರ್ದಿದ್ಯೋ ಓದ್ತೀನಿ ಕೇಳು ಡಿಯರ್ ಗ್ರ್ಯಾಂಡ್ ಪಪ್ಪ ನೀವು ಪಪ್ಪನ್ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಯಾಕೆ ಇನ್ನ ಕಳಿಸ್ಲಿಲ್ಲ ನಮ್ ಕಾನ್ವೆಂಟ್ ಅಲ್ಲಿ ಪೇರೆಂಟ್ಸ್ ಡೇ ಇದೆ ನೀವು ಪಪ್ಪನ ಖಂಡಿತ ಕರ್ಕೊಂಡ್ ಬರಬೇಕು ನಿಮ್ಮ ಚಂದು ಇಂದು ನಿನ್ ಸಣ್ಣ ಮಾಡ ಈ ಸತಿ ಪಪ್ಪ ಬರ್ತೇವ್ರಿ ಅದ್ ಜೊತೆ ಟೂ ಬಿಡಂದೆ ಬುದ್ಧಿ ಬುದ್ಧಿ ನೀವು ಕರ್ಕೊಂಬಂದ ಆಸಮ ಇಲ್ಲ ಪರ್ಯಾಯ ಆಗ್ಬಿಟ್ಟಾರೆ ಬುದ್ಧಿ ಪ್ರೀತಿ ಆಶಾ ನಿನಗೆ ಕಾಗದದಲ್ಲಿ ಬರೆಯದೇ ಇರುವಂತಹ ವಿಷಯ ಇದೆ ನೀನು ಆದಷ್ಟು ಬೇಗ ಊರಿಗೆ ಬಂದುಬಿಡು ಬಾಕಿ ವಿಷಯ ಮುಕ್ತ ಮಾತನಾಡೋಣ ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಬೇಕು ಇಂತಿ ನನ್ನ ಪ್ರೀತಿಯ ಚಿಕ್ಕಮ್ಮ ಹೋಗೋಣ ಲಗೇಜ್ ಗೆಸ್ಟ್ ಹೌಸ್ ಪಿಯೂನ್ ತರ್ತಾನೆ ಬರೆ ಕರೆಕ್ಟ್ ನನಗೆ ತುಂಬಾ ಖುಷಿ ಆಗಿದೆ ಕಣೆ ನಾ ಹೋಗಿ ರೆಸ್ಟ್ ತಗೊಳ್ತೀನಿ ಬೆಳಗ್ಗೆ ನೋಡೋಣ
ಬಂದ್ ಮಲಗಿದ್ದು. ಸುಶಿ ನೀನಾ? ಕಮಾನ್ ಗೆಟಪ್ ಗೆಟಪ್. ಸುಶಿ ಗೋ ಟು ಯುವರ್ ರೂಮ್ ಪ್ಲೀಸ್ ಪ್ಲೀಸ್. ಸುಶಿ ಹೇಳಿ ಮೇಲೆ ಎಲ್ ಕಳ್ಳ? ಯಾರ್ ಕಳ್ಳ? ನೀನೇ ಕಳ್ಳ. ನಾನ್ ಕಳ್ಳನ? ನಾನ್ ಕಳ್ಳ ಅಲ್ಲ, ನಾನು ಹೀಗೆ ಬೀದಿಗೆ ಬರ್ತಾ ಇದ್ದೆ, ಚಳಿ ಜ್ವರ ಬಂದಾಗಾಯ್ತು. ಪೊಲೀಸ್ ನನ್ನ ಮಾತು ಕೇಳು, ನಾನು ಕಳ್ಳ ಅಲ್ಲ. ಮತ್ಯಾರು ನೀನು? ನಾನು ಕಾಳಿಂಗ. ಅಲ್ಲ 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 ಅಲ್ಲ, ಪ್ರಭಾಕರ್ ಅಲ್ಲ, ಐಜಿ ಸಾಹೇಬ್ ಇದಾರಲ್ಲ, ಐಜಿ ಪಾಟೀಲ್ ಅವ್ರ ಸ್ನೇಹಿತ. ಓಹೋ, ನೀನ್ ಐಜಿ ಸಾಹೇಬರ್ ಸ್ನೇಹಿತನು? ಇಲ್ಲ, ನಿಮ್ಮ ಅಪ್ಪ ಸ್ನೇಹಿತನ? ಅಪ್ಪನ? ನಡಿ ತೋರಿಸ್ತೀನಿ. ಎಲ್ಲಿಗೆ? ಪೊಲೀಸ್ ಬಾಯ್, ನಾನು ಕಳ್ಳ ಅಲ್ಲ, ನಾನು ಮಾತು ಕೊಡ. ಎಸ್ ಎಸ್ ಎಸ್, ನೀನ್ ವಾರ್ನ್ ಮಾಡಿದ್ದೆ ನಿಜ ಸಂಪತ್ತು. ಏನ್ ಮಾಡೋದಕ್ಕಾಗತ್ತಪ್ಪ, ಅವನು ಇಲ್ಲಿಗೆ ಬಂದು ತಪ್ಪಿಸ್ಕೊಳ್ತಾನೆ ಅಂತ ನನಗೆ ಹ್ಯಾ ಗೊತ್ತಾಗ್ಬೇಕು. ನಮಸ್ತೆ ನಮಸ್ತೆ, ಅದೇ ಚಿಂತೆ ನಡೀತೇನಪ್ಪ. ನಿನಗೇನಾದ್ರೂ ಸುಳಿವು ಸಿಕ್ಕಿದ್ರೆ ನೀನ್ ಫೋನ್ ಮಾಡು. ಇಲ್ಲ ವಿಷಯ ಏನು ಅಂದ್ರೆ, ನನ್ಗೆಲ್ಲ ಗೊತ್ತು ಬಿಡೆ. ಡ್ಯಾಡಿ ಬಂದ ತಕ್ಷಣ ಬೇಗ ತಪ್ಪಿಸ್ಕೊಂಡು ಬಂದ್ಬಿಟ್ಟಿಯಲ್ಲ, ಇಟ್ಸ್ ಓಕೆ. ಕಾಲೇಜ್ ಬೇಡ, ಅಟ್ಲೀಸ್ಟ್ ಕ್ಯಾಂಪ್ ಬಾ, ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಡ್ರಾಮಾನೂ ಇರುತ್ತೆ. ಓಕೆ ಆಶಾ, ನಮ್ಮನೇಲೂ ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆಯಮ್ಮ. ಅಂಕಲ್ ಏನೋ ವಾಟ್ ಹ್ಯಾಪನ್? ನಿನ್ನೆ ನನ್ನ ರೂಮ್ ನಲ್ಲಿ ಒಂದ್ ಡ್ರಾಮಾ ನಡೆದು ಗೊತ್ತಾ? ಏನಮ್ಮದು? ಅಂಕಲ್, ನೀವ್ ವೈದ್ಯ ಸಾಹೇಬ್ರು, ಬೇಕಾದಷ್ಟು ಕಳ್ಳರನ್ನ ಹಿಡಿದಿರ್ಬಹುದು, ಆದ್ರೆ ನಾನ್ ಮಾಡಿದ ಕೆಲಸ ನೀವ್ ಮಾಡಿಲ್ಲ. ಹಾ, ಏನಮ್ಮ ಅಂತ ಕೆಲಸ? ನಿನ್ನೆ ರಾತ್ರಿ ಒಬ್ಬ ಭಯಂಕರ ಕಳ್ಳ ನನ್ನ ರೂಮ್ ನುಗ್ದ. ಆ ಬಡ್ಡಿ ಮಗನ್ನ ಅವನು ನನ್ನ ಹಾಸಿಗೆನೆ ಬಚ್ಚಿಟ್ಕೊಂಡಿದ್ದ. ತಕ್ಷಣ ಅವನ್ ಕಾಲನ್ನು ಹಿಡ್ಕೊಂಡೆ, ಡಿಶುಂ ಡಿಶುಂ ಡಿಶುಂ. ನಾನು ಕರೆ ಸಾರಿ ಗೀತಾ. ಅಮ್ಮ ಟೀ ತಗೊಳ್ಳಿ. ಥ್ಯಾಂಕ್ ಯು. ಪೊಲೀಸ್ ಯಾಕೆ ಕರೆದಿಲ್ಲ? ಬಹಳ ಹೊತ್ತಾದ್ಮೇಲೆ ಬಂದ್ರು. ಆ ಬಡ್ಡಿ ಮಗನ್ನ ಸಾರಿ ಅಂಕಲ್. ಅಂಕಲ್, ತಮಾಷೆ ಗೊತ್ತಾ, ಅವನು ನಿಮ್ ಸ್ನೇಹಿತ ಅಂದ. ಹೌದು, ಸುಳ್ಳು ಬಗಡ್ತೀಯ ಅಂತ ಒಂದು ಕೊಟ್ಟೆ, ಹೆದರ್ಕೊಂಡ್ಬಿಟ್ಟ. ಹಾ, ಆಮೇಲೆ ಒಂದ್ಸರಿ ಪ್ರಭಾಕರ ಅಂತಾನೆ, ಒಂದ್ಸರಿ ಕಾಳಿಂಗ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ. ಸಿಕ್ಕಿದ ಹಾಗೆ ಅಂಕಲ್ ಏನಾಯ್ತು? ನಮ್ ಡ್ಯಾಡಿ ಅವನಿಗೋಸ್ಕರ ರಾತ್ರಿ ಎಲ್ಲ ಯೋಚಿಸ್ತಾ ಇದ್ರು. ವಾಟ್? ಅವ್ನ್ ಬೇರೆ ಯಾರು ಅಲ್ವೇ? ನಮ್ ಪ್ರಭಾಕರನೇ. ಪ್ರಭಾಕರ್? ಹಾ. ನಿಮ್ಮಣ್ಣ? ಹಾ. ಕಮಾನ್. ಹಲೋ ಆಶಾ, ಇವಳು ಆಶಾ ಅಂತ, ನಮ್ ಗೀತಾ ಫ್ರೆಂಡ್. ನಮಸ್ಕಾರ. ನಮಸ್ಕಾರ ಹೇಳು. ಬರೋವರು ನಮಸ್ಕಾರ ಮಾಡೋದ್ಬಿಟ್ಟು ಬೇರೆ ನನ್ಗೇನ್ ಕೆಲಸ ಇಲ್ವೋ? ಸಿದ್ರಾಮ ಬುದ್ಧಿ, ಬೇಗ ಹೋಗಿ ಬಿಸಿ ಬಿಸಿ ಒಂದ್ ಕಪ್ ಟೀ ಮಾಡು. ಆಗ್ಲಿ ಬುದ್ಧಿ. ಈ ಮುದ್ಕಪ್ಪನ ಮಾಡೋಕ್ ಬೇರೆ ಕೆಲಸ ಇಲ್ಲ. ಅಂಕಲ್, ಇವನ್ನ ಡಿಎಸ್ಪಿ ಅಂತೀರಾ? ಭಯಂಕರ ಡಾಕು ತರ ಇದ್ದಾನೆ. ಆಶಾ, ಅವನಿಗೆ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಪೆಟ್ಟಿ ಬಿದ್ದಿದ್ಯಮ್ಮ. ಎಸ್ ಎಸ್, ಗೀತಾ ಹೇಳಿದ್ಲು. ಅಂಕಲ್, ಒಂದ್ ವಿಷಯ ಮರ್ತ್ಬಿಟ್ಟೆ. ಏನಮ್ಮ ಅದು? ಸಾಯಂಕಾಲ ಪ್ರೋಗ್ರಾಮ್ಗೆ ನೀವೆಲ್ಲ ಬರ್ಬೇಕು. ಖಂಡಿತ ಬರ್ತೀವಮ್ಮ. ಗೀತಾ, ಪ್ರಭಾಕರ್ನ ಕರ್ಕೊಂಬಾ. ಪ್ರಭಾಕರ್ ಡ್ಯಾಡಿ, ಗುಡ್ ಐಡಿಯಾ. ಅವನಿಗೆ ಒಂದ್ ಚೇಂಜ್ ಸಿಗುತ್ತೆ. ಎಸ್ ಅಂಕಲ್, ಖಂಡಿತ ಬರ್ತೀವಮ್ಮ. ಬಾಯ್ ಅಂಕಲ್. ಬಾಯ್ ಗೀತಾ.
ಬಿಟ್ಟು ಆಡಬೇಡವೇ, ಹೆಣ್ಣು ಹೀಗೆ ನಡೆಯೋದು ಸರಿಯಲ್ಲ. ಗಂಡ ಸರ ಕಾಡಬೇಡವೇ, ಗಂಡು ಬೀರಿ ಅಂತಾರೆ ಜನರೆಲ್ಲ. ಗಂಡು ಬೆಂಕಿಯಂತೆ ದೂರದಲ್ಲೇ ನಿಲ್ಲಬೇಕು, ಹೀಗೆ ಚಿಟ್ಟೆಯಂತೆ ಹಾರುವಾತ ಮರೆಯಬೇಕು. ಹೆಣ್ಣು ಬಾಳಿನಲ್ಲಿ ನಯ ವಿನಯವ ಕಲಿಯಬೇಕು, ಒಳ್ಳೆ ಕರತಿಯಾಗಿ ಚೊಕ್ಕ ಮನೆಯ ಬೆಳಗಬೇಕು. ಕಣ್ಣ ಮುಚ್ಚೆ ಆಟ ಬೇಡ ಸಾಕು ಕಾಟ, ಕಣ್ಣ ಮುಚ್ಚೆ ಆಟ ಬೇಡ ಸಾಕು ಕಾಟ. ಬರಿಲಿ ನಿಂತೆ ಏಕಮ್ಮ ಗರುಗುಟ್ಟಿ ನೋಡಬೇಡಯ್ಯ, ಹೆಣ್ಣ ಹೀಗೆ ನೋಡೋದು ಸರಿಯಲ್ಲ. ಕಂಡ ಸರ ಕಾಡಬೇಡವೇ, ಕಂಡು ಬಿರಿ ಅಂತಾರೆ ಜನರೆಲ್ಲ. ನೀನು ಸ್ಕೌಂಡ್ರಲ್ ಅಂತಾರ ಚೆನ್ನಾಗ್ ಗೊತ್ತು. ನಿನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ತೀನಿ ಅಂತ ಅನ್ಕೊಂಡಿದ್ ನಾನು ಮುಟ್ಟಾಳ್ತಾರ ಕಣೋ. ಏ ಮುತ್ತಪ್ಪ, ನನ್ನ ಮಾತ್ಕೊಂಡು ನಾನು ನಿಮ್ಮ ಅಪ್ಪನ ಮನೆ ಆಳನ ಹೇಳ್ದ ಕರ್ಕೊಂಡು ಬಿದ್ದಿರೋದು. ನಾ ಜೈಲಿಂದ ಹೊರಗಡೆ ಬಂದಿದ್ದು ಈ ಪಂದ್ಯದಲ್ಲಿ ಕೊಳೆಯೋದಕ್ಕಲ್ಲ. ನಾನು ಇಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಬಂದಾಗ ಬರ್ತೀನಿ. ನೀನ್ ಯಾವ ನನ್ ಕೇಳ ಲೇ, ನಿನ್ನಂತ ರೌಡಿಗಳನ್ನ ನನ್ನ ಸರ್ವಿಸ್ನಲ್ಲಿ ಎಷ್ಟು ಜನ ನೋಡಿರ್ಬೋದು? ನಿನ್ನಂತ ಬುಸ್ಕುಟ್ಟು ಹಾವುಗಳ ಹಲ್ಲುಗಳನ್ನು ಎಷ್ಟು ನಾನು ಕಿತ್ತಾಕಿರ್ಬೋದು? ಏ ಸಿದ್ದರಾಮ, ಕಿಟಕಿ ಬಾಗಿಲುಗಳನ್ನ ಹೊರಗಡೆಯಿಂದ ಬಂದ್ ಮಾಡು. ಮಗ ಇಲ್ಲೇ ಕುಳಿತಾ ಬಿಟ್ಟಿರ್ಬೇಕು. ಏನಾದ್ರೂ ಒಂದ್ ಚೂರ್ ಕೊಟ್ಟಿಟ್ಟಿಯ ಹುಷಾರಪ್ಪ. ಏನಾದು ಏನಿಲ್ಲ. ಮುದ್ಕಪ್ಪ, ಏ ಮುದ್ಕಪ್ಪ, ನೀ ಸಾವಿರಾರು ಜನ ರೌಡಿಗಳನ್ನ ಹಿಡಿದಿರ್ಬೋದು, ಸಾವಿರಾರು ಹಾವುಗಳ ಹಳುಕಿತಾಗಿರ್ಬೋದು, ಆದ್ರೆ ಇವನ್ ಕಾಳಿಂಗ ಇವ್ ನೀನ್ ಏನು ಮಾಡಕ್ಕಾಗೋದಿಲ್ಲ. ಆ ಜೈಲ ಎಷ್ಟು ಹಾಯಾಗಿತ್ತು,
ಹೊತ್ತಕ್ಕೆ ಸರಿಯಾಗಿ ಗಂಟೆ ಹೊಡೆದು ಊಟ ಆಗ್ತಾ ಇತ್ತು. ಈ ಮುದುಕಪ್ಪನ ಸವಾಸ ಮಾಡಿ ಅದಕ್ಕೂ ಸೊನ್ನೆ. ಡ್ಯಾಡಿ, ನೀವು ಅವನ್ನ ಎಷ್ಟೇ ಸಾಂತ ರೂಮಲ್ಲಿ ಕೂಡ ಹಾಕಿರ್ತೀರಾ? ಲೇ ಸಿದ್ದರಾಮ ಬುದ್ಧಿ, ಅವನಿಗೆ ಊಟ ಕೊಟ್ಟಿಯಾ? ಊಟ ಕೊಟ್ಟೆ ಬುದ್ಧಿ. ನೀನಾ? ನಾ ದಡಿಯ ಸಿದ್ದರಾಮ ಅನ್ಕೊಂಡಿದ್ದೆ. ಅನ್ನಾನ್ ಕೆಲಿದೆಯನು ಈ ಅನ್ನಾನೇ ಕಾಣು ಮನುಷ್ಯನ ಕೆಟ್ಟವನನ್ನಾಗಿ ಒಳ್ಳೆಯವನಾಗಿ ಮಾಡುವುದು. ರಾತ್ರಿ ಹಗಲು ಗಾಳಿ ಎತ್ತಲಾಗಿ ದುಡಿಯೋದು ಈ ಅನ್ನಕ್ಕೋಸ್ಕರ ಕಾಣು. ಈ ಅನ್ನಾನ ಏನು ಅನ್ಕೊಂಡ್ಬಿಟ್ಟಿದ್ಯೋ, ಪರಬ್ರಹ್ಮ ಸ್ವರೂಪ ಕಾಣು. ಇಂಥ ಅನ್ನಾನ ಮಣ್ಣಲ್ಲಿ ಸೇರಿದ್ಯಾ? ನೀನ್ ಸುಮ್ಮನೆ ಇರ್ಗಿತ? ಏಯ್, ನನ್ನ ಮಾತು ಪುತ್ರ ಹೇಳು, ಯಾರ ಮೇಲೂ ಈ ಕೋಪ ತಾಪ ಇಲ್ಲ. ಏಯ್, ಜೈಲಿನಲ್ಲಿ ಕೊಳೀತಾ ಬಿದ್ದಿದ್ದು ನಿನ್ನ ಒಬ್ಬ ಮನುಷ್ಯನ ಮಾಡಬೇಕು ಅಂತ ಕರ್ಕೊಂಡ್ ಬಂದಿದ್ ನನ್ ತಪ್ಪೇನು? ಲೇ, ಹತ್ತು ಜನ್ಮಗಳೆತ್ತಿದ್ರು ನಾನು ಅನ್ಕೊಂಡಿರೋ ಮಟ್ಟಕ್ಕೆ ನೀನು ಬರೋದಕ್ಕೆ ಸಾಧ್ಯವಿಲ್ಲ ಕಣೋ. ಒಂದು ವೇಳೆ ನನ್ನ ಮಾತು ಕೇಳಿದ್ರೆ ನಮ್ಮಿಬ್ಬರ ಸಮಸ್ಯೆಗಳು ಬಗೆಹರಿಸಬಹುದಾಗಿತ್ತು. ಆದ್ರೆ ಈಗ ಕನಸಿನ ಮಾತು, ನಾನು ಸೋತು ಬಿಟ್ಟೆ ಕಣೋ, ನನ್ನ ಸೋಲಿಸಿ ಬಿಟ್ಟೆ ಕಣೋ. ಆಲ್ರೈಟ್ ಸಿದ್ದರಾಮ, ಡ್ರೈವರ್ಗೆ ಜೀಪ್ ರೆಡಿ ಮಾಡುವಂತ ಹೇಳು. ಇವನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೋ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಬುದ್ಧಿ. ಲೈ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೋಸ್ಕರ ನೀನ್ ಹೆದರ್ಬೇಕಾಗಿಲ್ಲ, ನಾನೇ ನೀನ್ ಕರ್ಕೊಂಬಂದವನು. ನೀನ್ ಅನುಭವಿಸ್ಬೇಕಾಗಿರೋ ಶಿಕ್ಷೆನ ನಾನು ಅನುಭವಿಸ್ತೀನಿ. ನೀನು ಸ್ವತಂತ್ರವಾಗಿ ಎಲ್ಲಿಗೆ ಬೇಕಾದ್ರೂ ಹಾಳಾಗೋಗು. ಗೆಟ್ ಔಟ್ ಯು ಬಾಸ್ಟರ್ಡ್, ಗೆಟ್ ಔಟ್. ಕಮಾನ್ ಗೀತಾ, ಕಮಾನ್. ಈ ಮುದುಕಪ್ಪನ ನಾನೇನಾದ್ರೂ ಕಾಲಿಡ್ ಕೇಳ್ಕೊಂಡಿದ್ದೆ ಅಲ್ಲಿ ಕರ್ಕೊಂಬ ಅಂತ, ಅವನಾಗವನ್ನ ಕರ್ಕೊಂಬಂದು ನಾನು ಬೈಯೋದ್ ಬೇರೆ ಬೈತಾನೆ. ಅದು ಅಲ್ಲದೆ ಭಾಷಣ ಬೇರೆ ಬೀಗಿತಾನೆ. ಭಾಷಣವ ಇಂಥ ಭಾಷಣ ನಾನು ಸಾವಿರಾರು ಕೇಳಿದ್ದೀನಿ. ಹೋಗ್ತೀನಿ, ನಾನು ಹೋಗೇ ಹೋಗ್ತೀನಿ. ಅಣ್ಣ, ನಾನು ತುಂಬಾ ದುರದೃಷ್ಟ ಮಾಡಿದ್ದೀನಿ ಅಣ್ಣಯ್ಯ. ನನಗೆ ತೋನು ಒಬ್ಬನೇ ಒಬ್ಬನ ಅಣ್ಣ ಪ್ರಭಾಕರ್, ಅವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದ. ಆದ್ರೆ ನಾನು ನಿನ್ನ ಸ್ವಂತ ಅಣ್ಣನ ತರ ನೋಡಿದೆ, ಈಗ ನೀನು ಹೋಗ್ತಿದ್ಯಾ? ಈ ಸಂಬಂಧದ ಸಂಕೋಲೆ ನಾನು ಸೇರ್ಕೊಳಕ್ ಇಷ್ಟಪಡೋದಿಲ್ಲ. ನನ್ನೇನ್ ಬೇಕು ಪಾತ್ರ ತಿಳ್ಕೊಂಡಿದ್ಯಾ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ಒಂದ್ ವಿಷಯ, ನೀ ಎಲ್ಲೇ ಇರು ಹೇಗೆ ಇರು, ಸದಾ ಸುಖವಾಗಿರ್ಬೇಕು ಅಂತ ಇತ್ತಂಗಿ ಹಾರೈಕೆ ಅಣ್ಣಯ್ಯ. ಅಣ್ಣಯ್ಯ, ಅಣ್ಣಯ್ಯ, ಒಂದ್ ವೇಳೆ ನೀನ್ ದೂರ ಹೋದ್ರೆ ಆಗಾಗ ಇತ್ತಂಗಿ ನೆನಪ್ ಬರ್ಲಿ ಅಂತ ಈ ಉಂಗ್ರ ಹಾಕು ಅಣ್ಣಯ್ಯ. ನನ್ಗೇನು ಬೇಕಾಗಿಲ್ಲ, ತಗೊಳಗು. ಸರಿ, ಆದ್ರೆ ಇತ್ತಂಗಿನ್ ಮಾತ್ರ ಮರಿಬೇಡ ಅಣ್ಣಯ್ಯ. ನಾ ಬರ್ತೀನಿ, ನಾ ಬರ್ತೀನಿ ಅಣ್ಣಯ್ಯ. ಗೀತಾ ಅಣ್ಣಯ್ಯ, ಹಾಕು ಉಂಗ್ರ. ಅಣ್ಣಯ್ಯ, ಈ ಉಂಗ್ರ ನಿನ್ ಕೈಗೆ ಎಷ್ಟನೇ ಕಾಣಿಸಿದಲ್ವಾ? ಯಾಕಣ್ಣ ಹೇಳ್ತಾ ಇದ್ಯಾ? ಯಾಕೂ ಇಲ್ಲಮ್ಮ, ನಿನ್ ಮಾತು ನಡತೆ ನೋಡಿದ್ರೆ ನನ್ ತಂಗಿ ನನಗೆ ಜ್ಞಾಪಕಕ್ಕೆ ಬರ್ತಾ ಇದ್ದಾಳೆ. ನಿನಗೊಬ್ಳು ತಂಗಿ ಇದ್ದಾಳ? ಇದ್ಲಮ್ಮ, ಆದ್ರೆ ಈಗಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗೆ ಇದ್ದಿತ್ತು. ನನ್ ತಂಗಿ ಶಾಂತಿ ಒಬ್ಳೆ. ಯಾಕಮ್ಮ ಶಾಂತಿ ತಿಳಿಸ್ಬಿಟ್ಟೆ? ನೀನ್ ಆಡಮ್ಮ, ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ಅದ್ ನೀ ಅಣ್ಣ ನೋಡಿ ಆನಂದ ಪಡ್ಬೇಕು. ನಿನ್ನಂತ ಅಣ್ಣ ಇರ್ಬೇಕಾದ್ರೆ ನನ್ಗೇನಣ್ಣ ಕಡಿಮೆ? ಆದ್ರೆ ಒಂದೇ ಒಂದ್ ಕಡಿಮೆ ಶಾಂತಿ. ಏನಣ್ಣ ಅದು? ನಿನ್ಗೊಂದು ಒಳ್ಳೆ ಮನೆ ಸಿಗ್ಬೇಕು, ನಿನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡೋ ಒಬ್ಬ ಗಂಡ ಸಿಗ್ಬೇಕು. ನೀನ್ ಯಾವಾಗ್ಲೂ ಹೀಗೆ ನಗನಗ್ತಾ ಇರ್ಬೇಕು, ಅದ್ ನೀ ಅಣ್ಣ ನೋಡ್ತಾ ಇರ್ಬೇಕು. ಹೋಗಣ್ಣ.
ನಿನಗೆ ಯಾವಾಗಲೂ ಅದೇ ಚಿಂತೆನಾ? ಮದುವೆ ಮಾತು ಬಿಟ್ರೆ ಬೇರೆ ಮಾತೇ ಇಲ್ಲ. ಏನಣ್ಣ ನಾನು ನಿನಗೆ ಅಷ್ಟೊಂದು ಭಾರವಾಗಿದ್ದೀನಾ? ನಾನು ಹಾಗಲಮ್ಮ ಹೇಳಿದ್ದು ನೋಡು ಶಾಂತಿ, ಹೆಣ್ಣು ಅಂತ ಹುಟ್ಟಿದ ಮೇಲೆ ನಿನ್ನ ಒಂದಲ್ಲ ಒಂದು ದಿವಸ ನಿನ್ ಗಂಡನ ಮನೆಗೆ ಕಳಿಸ್ಕೊಡ್ಲೇಬೇಕಲ್ಲ. ಅದಕ್ಕೆ ಹುಚ್ಚಿ ಹುಚ್ಚಿ ಸರಿ ಬಾಣ್ಣ ಊಟ ಮಾಡೋಣ. ಊಟ ಮಾಡೋಣ, ಬಾ ಹೋಗೋಣ. ಊಟ ಮಾಡ್ಕೊ ಮನೆ. ಅರೆ ಶಾಂತಿ, ನೀನ್ಯಾಕಮ್ಮ ಇಲ್ಲಿಗೆ ಬಂದೆ? ನಾನೇ ಮನೆಗೆ ಬರ್ತಿದ್ದಲ್ಲ. ಇವತ್ತು ನಿನ್ ಹುಟ್ಟಿದಬ್ಬ ಅಲ್ಲ? ಇವತ್ತು ಹುಟ್ಟಿದಬ್ಬನ? ಅಯ್ಯಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ನೀನ್ ಮರ್ತರು ನಾನ್ ಮರೆಯಲ್ಲ, ಅದಕ್ಕೆ ಸ್ವೀಟ್ ಮಾಡಿ ನನ್ನ ಕೈಯಾರೆ ನಿನ್ ತಿನ್ಸೋಣ ಅಂತ. ಓ ಹುಚ್ಚುಡುಗಿ, ನೀನೇ ಮಾಡಿದ್ಯಾ? ಬಾ ಅಲ್ಲೋ ಊಟ ಮಾಡ. ಅರೆ ಜಾಂಗೀರು ಒಂದ್ ಕೆಲಸ ಮಾಡ, ನೀನರ್ಧ ನಾನರ್ಧ. ಶಾಂತಿ ಜಾಂಗೀರ್ ಬಹಳ ಚೆನ್ನಾಗಿದೆ. ಏನ್ ಕಾಳಿಂಗ, ಸ್ವೀಟ್ ಗಿಟ್ ಎಲ್ಲ ಬಹಳ ಜೋರಾಗಿದೆ. ಮೆಸ್ಸೆ ಸರ್, ಇವತ್ತು ಹುಟ್ಟಬ್ಬ ಅಂತೆ. ಇದ್ಯಾರು? ನಮ್ ತಂಗಿ ಶಾಂತಿ ಸರ್. ಶಾಂತಿ, ನಮ್ ಹೆಸರು ಡ್ಯಾನಿ ಅಂತ. ಇವ್ರು ನಮ್ಮಿಬ್ರು ಸ್ನೇಹಿತರು, ಕಾಳಪ್ಪ ಸೂರಪ್ಪ ಅಂತ. ಬನ್ನಿ ಸರ್ ಊಟ ಮಾಡೋಣ. ಇದ್ದೇದೆಲ್ಲ ಕ್ಯಾಂಟೀನು, ಅಲ್ಲೇ ಊಟ ಮಾಡ್ತೀನಿ. ಬರ್ತೀನಿ ಒಂದ್ ದಿವಸ ಮನೆಗೆ. ಧಾರಾಳವಾಗಿ ಬನ್ನಿ. ಕಾಳ, ಇವಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣುತ್ತಲ್ಲ, ಚೆನ್ನಾಗಿದ್ದಲ್ಲ? ನನ್ನ ತಂಗಿ ಶಾಂತಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ನಾನು ಬಹಳ ಆಸೆ ಪಟ್ಟೆ. ನನಗೆ ತಿಳಿದವರಲ್ಲೇ ಒಂದು ಗಂಡು ಅವಳನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡ. ಈ ವಿಷಯನ ಅವಳು ತಿಳಿಸ್ಬೇಕು ಅಂತ ನಾನು ಓಡೋಡ್ ಬಂದೆ. ಶಾಂತಿ 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 ಶಾಂತಿ, ಏನಾಯ್ತಮ್ಮ ಏನಾಯ್ತಮ್ಮ, ಯಾಕಮ್ಮ ಹೀಗಾಯ್ತು, ಏನಾಯ್ತಮ್ಮ? ಅಣ್ಣ ಅಣ್ಣ ಕಾಳಪ್ಪ ಸೋರಪ್ಪ. ಕಾಳಿಂಗ ಕಾಳಿಂಗ, ಯಾರು? ಓ ನೀವಾ? ನಮ್ಮಣ್ಣ ಊರಿಗೆ ಹೋಗಿದ್ದಾರೆ. ಇನ್ನು ಬಂದಿಲ್ವಾ? ಇಲ್ಲ. ಅಲ್ಲ, ನೈಟ್ ಡ್ಯೂಟಿ, ಅದಕ್ಕೆ ಬಂದ್ವಿ. ನಿನಗೆ ಗಂಡು ನೋಡಕ್ ಹೋಗಿದ್ದಾನಲ್ಲ ನಿಮ್ಮಣ್ಣ, ಮರ್ತೇ ಬಿಟ್ಟಿದೆ ನೋಡು. ಏನಮ್ಮ ನಿನ್ನ ಹೆಸರೇನು? ಶಾಂತಿ. ಶಾಂತಿ ಒಳ್ಳೆ ಹೆಸರು. ಎಷ್ಟು ವರ್ಷ ನಿನಗೆ? 16. ಕಾಳ, 16 ಅಂತೆ, ಒಳ್ಳೆ ವಯಸ್ಸಲ್ಲ. ಏನು ನೋಡ್ತಾ ಇದ್ಯಾ, ಬಾಕಲಾಕು, ಇದೆಲ್ಲ ಪ್ರೈವೇಟ್ ಸಮಾಚಾರ. ಏನಿಲ್ಲ, ಎಲ್ಲ ಮಾಮೂಲಿನೇ. ಬಿಡಕ್ಕಲ್ಲ ಚಿನ್ನ, ಬಂದಿರೋದು ಹಿಡ್ಕೊಳ. ಅವರು ನನ್ನ ಬಾಳನ್ನ ಹಾಳು ಮಾಡ್ಬಿಟ್ರಣ್ಣ. ಅವತ್ತಿನಿಂದ ಮನುಷ್ಯನಾಗಿದ್ದ ನಾನು ಮೃಗವಾಗಿ ಆ ಡ್ಯಾನಿಗೋಸ್ಕರ ಹುಡುಕ್ತಾನೆ ಇದ್ದೀನಿ.
ಆ ಡ್ಯಾನಿ ರಕ್ತ ತೆಗೆದು ಅದನ್ನ ನನ್ನ ಹಣೆಗೆ ತಿಲಕವಾಗಿ ಇಟ್ಕೊಳ್ಳೋವರೆಗೂ ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿ ಅಡ್ಡ ಬಂದರೂ ನಾನು ತಡೆಯಕ್ಕಾಗೋದಿಲ್ಲ. ಯಾವುದೇ ಶಕ್ತಿ ಅಡ್ಡ ಬಂದರೂ ನಾನು ತಡೆಯಕ್ಕಾಗೋದಿಲ್ಲ. ಅಣ್ಣಯ್ಯ, ತಪ್ಪು ಮಾಡಿದವರು ಇವತ್ತಲ್ಲ ನಾಳೆ ಶಿಕ್ಷೆನ ಅನುಭವಿಸಲೇಬೇಕು. ಡ್ಯಾನಿ ಅಂತ ಸಮಾಜ ಘಾತಕರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಹಿಡಿದು ಶಿಕ್ಷೆಗೆ ಗುರಿಪಡಿಸೋ ಅಧಿಕಾರಿ ನೀನಾಗಬೇಕು. ಅದೇ ನನ್ನ ಆಸೆ. ಅದಕ್ಕಾಗಿ ನಮ್ಮ ಡ್ಯಾಡಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಅಣ್ಣಯ್ಯ, ನೀನ್ ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಸತ್ತಿಲ್ಲ, ಅವಳು ನನ್ನಲ್ಲಿ ಜೀವಂತವಾಗಿದ್ದಾಳೆ. ನಾನೇ ನಿನ್ ತಂಗಿ ಶಾಂತಿ ಅಂತ ತಿಳ್ಕೊ ಅಣ್ಣಯ್ಯೀತಾ. ಗೀತಮ್ಮ, ಡ್ಯಾಡಿ. ಏನಮ್ಮ, ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸರ್. ಗೀತಾ, ಏನಮ್ಮ ಇದೆಲ್ಲ? ಬಾ ಅಣ್ಣಯ್ಯ. ಕಾಳಿಂಗ? ಇಲ್ಲ ಸರ್, ಪ್ರಭಾಕರ್. ಯು ಬಾಸ್ಟರ್. ಗೀತಾ, ಠೇಟ್ ಪ್ರಭಾಕರ ಇದ್ದಾಗಿಲ್ಲ? ಹೌದು ಡ್ಯಾಡಿ. ಸರ್, ನೀವು ಪ್ರಭಾಕರ್ ವಿಷಯದಲ್ಲಿ ನನಗೇನು ಹೇಳೇ ಇಲ್ಲ. ಹೇಳ್ತೀರಿ, ಹೇಳ್ತೀರಿ. ಹಾಯ್ ಗೀತಾ. ಹಾಯ್ ಆಶಾ. ಏನ್ ಸಮಾಚಾರ ಗೀತಾ, ತುಂಬಾ ಖುಷಿಯಾಗಿದ್ಯಾ? ಇವತ್ತು ನಾನು ತುಂಬಾ ಖುಷಿಯಾಗಿರೋ ದಿನ. ಹಬ್ಬ ಏನೇ? ಇಲ್ಲ, ಇವತ್ತು ನಮ್ ಡ್ಯಾಡಿನೂ ಪ್ರಭಾಕರ್ ಅಣ್ಣಯ್ಯ ಇಬ್ರು ರಾಜಿ ಆಗೋಬಿಟ್ರು. ಹಾ, ಹಾಗಾದ್ರೆ ಇಲ್ಲಿಲ್ಲ ಕಡೆ, ಇಲ್ಲಿ ಸೀಟ್ ಕೊಡು, ಕೊಡ್ತೀನಿ ಬಾ. ಹೀಗೆ ಪ್ರಭಾಕರ ತನ್ನ ದೇಶಕ್ಕೋಸ್ಕರ, ತನ್ನ ಕರ್ತವ್ಯಕ್ಕೋಸ್ಕರ ತನ್ನ ಪ್ರಾಣನೇ ಬಿಟ್ಟ. ಅವನು ಹೇಗೆ ಸತ್ತ ಅಂತಂದ್ರೆ, ಅವನ ಕೊನೆಯ ಸಂಸ್ಕಾರಕ್ಕೆ ಗೌರವ ಸೂಚಕವಾಗಿ ಬಿಗುಲು ಓದೋದಕ್ಕೂ ಆಗಲಿಲ್ಲ. ಅವನು ಯಾವ ಕರ್ತವ್ಯನ ಪೂರ್ತಿ ಮಾಡದೆ ಹೊರಟು ಹೋದ್ನು, ಆ ಕರ್ತವ್ಯನ ನಾನು ಪೂರ್ತಿ ಮಾಡ್ತಾ ಇದ್ದೇನೆ. ಇಷ್ಟು ದಿವಸ ನೀನು ಕಾಳಿಂಗನಾಗಿದ್ದೆ, ಆದ್ರೆ ಈಗ ಸರ್ ನಾನು ಪ್ರಭಾಕರ್ ಆಗ್ತೇನೆ ಸರ್. ಖಂಡಿತ ನಾನು ಪ್ರಭಾಕರ್ ಆಗ್ತೇನೆ. ಆದ್ರೆ ನಾನು ನೀನು ಯಾರು ಅಂತಾನೆ ನೀನು ಚೆನ್ನಾಗಿ ಗೊತ್ತಿಲ್ಲ. ನೋಡು, ಅವನ ಮಕ್ಕಳು ಕಾಗದ ಬರೆದಿದ್ದಾರೆ, ಓದ್ತೀನಿ ಕೇಳು. ಗ್ರ್ಯಾಂಡ್ ಪಾಪ, ನೀವು ನಮಗೆ ಪ್ರಾಮಿಸ್ ಮಾಡಿದ್ರಿ ನಮ್ಮ ಪಪ್ಪನ್ನ ನಿಮ್ಮ ಜೊತೆನಲ್ಲಿ ಕರ್ಕೊಂಡು ಬರ್ತೀನಿ ಅಂತ. ನವೆಂಬರ್ 14ರಂದು ಚಿಲ್ಡ್ರನ್ಸ್ ಡೇ ಮತ್ತು ಪೇರೆಂಟ್ಸ್ ಡೇ, ನೀವು ಪಪ್ಪನ್ನ ಖಂಡಿತ ಕರ್ಕೊಂಡ್ಬನ್ನಿ. ಗ್ರ್ಯಾಂಡ್ ಪಪ್ಪ ಪ್ಲೀಸ್, ಇಂತು ನಿಮ್ಮ ಪ್ರೀತಿಯ ಇಂದು ಚಂದು. ಈ ಕೇಳು, ನಿಮ್ಮ ಪಪ್ಪ ಜೀವಂತವಾಗಿಲ್ಲ ಅಂತ ಆ ಮಕ್ಕಳಿಗೆ ನಾನು ಹೇಗೆ ಹೇಳಿ ಹೇಗೆ ಹೇಳಿ?
ಸರಿ ಇಲ್ಲ. ಎಸ್ ಸರ್. ಏನದು? ಮಹಾಭಾರತ. ಮಹಾಭಾರತ? ಹ್ಮ್. ಅಶ್ವಮೇಧ. ಅಶ್ವಮೇಧ? ಹ್ಮ್. ಅಶ್ವಮೇಧ. ಹ್ಮ್. ಮೂರನೇ ರೇಸ್ನಲ್ಲಿ ಆರನೇ ಕುದುರೆ ಆಡು, ಗೆಲ್ಲುತ್ತೆ. ಸಾರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಲೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ ನೋ. ಆಲ್ರೈಟ್. ಲೇ ಪ್ರಭಾಕರ, ನನ್ನ ರೂಮ್ನಲ್ಲಿ ಹೋಗಿರು, ಸ್ವಲ್ಪ ಮಾತಾಡ್ಬೇಕು. ಮಿಸ್ಟರ್ ಶರ್ಮಾ. ಎಸ್ ಸರ್. ಪ್ರಭಾಕರ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಪೂರಾ ಬದಲಾವಣೆ ಆಗಿದ್ದಾನಲ್ಲ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ಬೇಗ ಗುಣಮುಖವಾಗ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ ರೈಟ್ ಸರ್. ಐಜಿ ಸಾಹೇಬ್ರ, ನನ್ನ ಆಟ ತುಂಬಾ ಸೀದಾ ಸಾದ. ನನ್ನ ಎದುರಿಗೆ ಯಾರು ಬಂದ್ರು ಅವ್ರನ್ನ ಹೊಡೆದಾಕೋದು ಅಷ್ಟೇ ನನ್ನ ಕೆಲಸ. ಈಗ ನಿಮ್ಮ ಮಂತ್ರಿನ ಕಾಪಾಡ್ಕೊಳ್ಳಿ. ಅಪ್ಪ ಲೈನ್ ಸಾಹೇಬ್ರೆ, ಒಂದು ಮಾತು ಕೇಳ. ಏನು? ನೀನು ಮಹಾ ಕಳ್ಳು ಬಡ್ಡಿ ಮಗ ಕಣ. ನೀನು ಮಹಾ ಸಾಚಾ ಮನುಷ್ಯ. ಅಲ್ವೇ ಮತ್ತೆ ಅಲ್ವೋ, ಪ್ರತಿ ಸಲಾನು ನನ್ನ ಮಂತ್ರಿನೇ ಹೊಡೆದಾಗ್ತಾ ಇದೆಯಲ್ಲ. ಹೊಡೆದಾಕೊಂಡ್ಗಿಂತ ಬಚಾವ್ ಮಾಡೋನ್ ಬಹಳ ದೊಡ್ಡ ಮನುಷ್ಯ ಅಲ್ಲ. ಕಮಾಲ್ ಸರ್, ಕಮಾಲ್. ಇಷ್ಟು ದಿವಸ ಎಲ್ಲಿ ಹೊರಟೋಗ್ಬಿಟ್ಟಿದ್ಯಾ? ಯಾವ ಆಸ್ಪತ್ರೆಯಲ್ಲಿದ್ದೆ? ನನಗೆ ಹೇಳಿ ಕಳಿಸಿದ್ರೆ ನಾನು ಬಂದು ನೋಡ್ತಾ ಇರಲಿಲ್ವಾ? ಲೇ, ನಿನ್ ದಯಾನಂದ ಅಂಕಲ್ ಕಣೋ. ಅರೆ ದಯಾನಂದ ಅಂಕಲ್, ಅಂಕಲ್ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ. ನೀನಾದ್ರೂ ನನಗೆ ಹೇಳಬಾರ್ದಾಗಿತ್ತೇನೆಯ? ನಾನೇ ಇವನು ಬಚ್ಚಿಟ್ಟಿದ್ದೆಪ್ಪ. ಹಾಗೇನು? ಹೌದಪ್ಪ, ಇವನ ಹಿಂದೆ ಕೆಲವು ಗುಂಡಾಗಳು ಬಿತ್ತಿದ್ದಾರೆ. ಅವನ ಪ್ರಾಣಕ್ಕೇನೋ ಅಪಾಯ ಬರದ ಹಾಗೆ ನೋಡ್ಕೊಂಡೆ. ಗೊತ್ತಲ್ಲ ನನಗೆ ಇವನೆಂಥವನು ಅಂತ. ಅದೇ ಥರ ನಿನ್ನ ಮಂತ್ರಿಗೂ ಅಪಾಯ ಬರದೇ ಇರಲಿ ಅಂತ ಹಾರೈಸ್ತೀನಿ. ಅಂಕಲ್, ಇದೆಲ್ಲ ಹಳೆ ವರ್ಷೆ, ಫಸ್ಟ್ ಏನಾದರೂ ಇದ್ರೆ ತೋರಿಸಿ. ನಾನು ಯಾವ ಥರ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಏ ಪ್ರಭಾಕರ, ಗೀತಾ ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಹೋಗಪ್ಪ. ಇಲ್ಲ ಸರ್, ಈ ಆಟೋ ಮುಗಿಯೋ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ಲೇ, ನಾನು ಇದನ್ನು ನೋಡ್ಕೊಳ್ತೀನೋ, ಅವಳು ಕಾಯ್ತಾ ಇದ್ದಾಳೆ, ಹೋಗೋ ಹೋಗೋ. ಓಕೆ ಸರ್, ಬರ್ತೀನಿ ಅಂಕಲ್. ಅಪ್ಪ ಲಯನು ಅಖಾಡಿ ಕಿಳಿ. ಅಂದಾಗೆ ಪ್ರಭಾಕರ್ ತನ್ನನ್ನು ಯಾರು ಅಟ್ಯಾಕ್ ಮಾಡಿದ್ರು ಅಂತ ಏನಾದರೂ ಹೇಳದ್ನ? ಇಲ್ಲ, ಅವನಿಗೆ ಆಕ್ಸಿಡೆಂಟ್ ಆದ್ಮೇಲೆ ಜ್ಞಾಪಕ ಶಕ್ತಿನೇ ಇಲ್ಲ. ಅಯ್ಯೋ ಪಾಪ. ಲಯನ್, ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆಯಲ್ಲ. ರಾವ್ ಬಹದ್ದೂರ್ ಐಜಿ ವಸಂತರಾವ್ ಪಾಟೀಲ್ರ ಮಗ ವಿನಾಯಕ್ ಪಾಟೀಲ್ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಮ್ ಪ್ರಭಾಕರ್ನ ಮೇಲೆ ಕೈ ಮಾಡದ ಕದೀಮ ಯಾವನೇ ಆಗಿದ್ರು ಅವ್ನ ನನ್ನ ಕೈಗೆ ಸಿಕ್ಕದ ಅಂದ್ರೆ. ನೀನ್ ಯಾಕಯ್ಯ ಕೂಗಾಡಿ ಸುಮ್ಮನೆ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋತೀಯಾ? ನೋಡೋ, ಮೊದಲು ಆ ಎನಿಮಿ ಯಾರು ಅಂತ ಕಂಡುಹಿಡಿಯೋಕ್ ಪ್ರಯತ್ನ ಪಡು. ಹಲೋ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿರೋದು? ನಾನು ನಿನ್ನ ಸ್ನೇಹಿತ ಹಿತೈಷಿ, ಆದ್ರೆ ನೀನು ಮಾತ್ರ ನನ್ನ ಶತ್ರು ಅಂತ ತಿಳ್ಕೊಂಡಿದೀಯಲ್ಲ. ನೀನು ಒಂದು ರೀತಿ ನನ್ನ ಶತ್ರುನೇ, ಬೆಳಕಾಗಿದ್ದ ನಿದ್ರೆ ಕೆಡಿಸ್ತಾ ಇದೆಯಲ್ಲ. ಮಿಸ್ಟರ್ ಪ್ರಭಾಕರ್, ಇಷ್ಟು ದಿವಸ ಹಾಸ್ಪಿಟಲ್ ಅಲ್ಲಿ ದೀರ್ಘವಾದ ನಿದ್ದೆ ಮಾಡಿದ್ ಸಾಲದೆ, ಇನ್ನೂ ಮಾಡ್ಬೇಕ? ಅದರಿಂದ ನಿನಗೆ ಅಪಾಯ. ಏ, ನಿನಗೊಬ್ಬ ಅಪ್ಪ ಅಂತ ಇದ್ದಿದ್ರೆ ನಿನಗೂ ಒಂದು ಹೆಸರಿಟ್ಟಿರ್ಬೇಕಲ್ಲ. ಇಟ್ಟಿದ್ದಾರೆ, ಇಟ್ಟಿದ್ದಾರೆ. ಅಪ್ಪನೂ ಇಟ್ಟಿದ್ದಾನೆ, ಊರ್ನವರು ಇಟ್ಟಿದ್ದಾರೆ. ಆದರೆ ಭಗವಂತ ನನ್ನ ಹೆಸರನ್ನ ನಿನಗೆ ಅಂತ ಬೇರೆ ಇಟ್ಟಿದ್ದಾನೆ. ಅದನ್ನಾದ್ರೂ ಹೇಳು. ಮೃತ್ಯು ಅಂತ. ಯಮರಾಜನ್ ಮೊಮ್ಮಗನೇ, ಬೆಳಗಾಗಿದ್ದು ಬೆದರಿಸ್ತಾ ಇದ್ದೇನೆ, ಬೆದರಿಸಿ. ಬೆದರಿಸ್ತಾ ಇಲ್ವೋ? ಎಚ್ಚರಿಸ್ತಾ ಇದ್ದೀನಿ. ಹೇ ಬಂಟಿ ಮಗನೇ, ನಿನ್ ಗಂಡಸೆ ಆಗಿದ್ರೆ ನಿನ್ ಹೆಸರು ವಿಳಾಸ ಅಪ್ಪಗಳು ನೀನ್ ಇರೋ ಜಾಗಕ್ಕೆ ಬಂದು ನಿನ್ ಜನಗಳ ಮುಂದೆನೆ
ನಿನ್ ಕೈಲಿ ತೈ ತೈ ಅಂತ ತಾಂಡವ ನೃತ್ಯ ಆಡಿಸ್ಲಿಲ್ಲ. ನನ್ನ ಹೆಸರು ಪ್ರಭಾಕರ್ ಅಲ್ಲ. ಲೇ ನಿನ್ನಂತ ಹಲೋ ಹಲೋ ಕರ್ತವ್ಯ ನನ್ನಿಂದ ಮಾಡಕ್ ಆಗ್ತಿಲ್ವಲ್ಲ, ನನ್ನ ಗುರಿ ನಾನು ಸೇರಕ್ ಆಗ್ತಿಲ್ವಲ್ಲ. ಅಯ್ಯೋ ನಾನೇನ್ ಮಾಡ್ಲಿ? ಶಾಂತಿ, ಅವನ್ನ ಬಿಡಬಾರ್ದು. ನಾನು ಹೋಗ್ಬೇಕು, ನಾನು ಇಲ್ಲಿಂದ ಹೋಗ್ಲೇಬೇಕು. ಚಂದು, ಇಂದು ಏನಾಯ್ತು? ಪಪ್ಪ, ನಂಗೆ ಕೆಟ್ಟ ಕನ್ಸ್ ಬಿದ್ದಿತ್ತು. ಯಾರೋ ನಿಮ್ಮನ್ನ ಗುಂಡಿಟ್ಟು ಸಾಯಿಸ್ಬಿಟ್ಟಿದ್ರು. ಪಪ್ಪ, ನಾನು ಅದಕ್ಕೆ ಕಿರಿಸ್ಕೊಂಡಿದ್ದು. ಪಪ್ಪ, ನಿಮ್ಗೇನು ಆಗಿಲ್ಲ? ಇಲ್ಲ ಚಂದು, ನನಗೇನಾಗಲಿಲ್ಲ. ಪಪ್ಪ, ಮಮ್ಮಿನೂ ಇಲ್ಲ, ನೀವು ಹೊರಟೋದ್ರೆ ನಮ್ಗೆ ಯಾರು ನೋಡ್ಕೊಂತಾರೆ? ಬಿಟ್ಟು ಹೋಗ್ಬೇಡ ಪಪ್ಪ, ಹೋಗ್ಬೇಡ ಪಪ್ಪ, ಹೋಗ್ಬೇಡ ಪಪ್ಪ, ನಮ್ಮನ್ನ ಬಿಟ್ಟು. ಇಲ್ಲ ಚಂದು, ಇಲ್ಲ. ಇದು ನಿಮ್ಮ ಪಪ್ಪ ಸಾಯೋದಿಲ್ಲ.
ನಿಮ್ಮ ಪಪ್ಪ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಪಪ್ಪ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಪಪ್ಪ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಮ್ಮ ರಘು ಎಷ್ಟು ಒಳ್ಳೆಯವನಾಗಿದ್ದ, ಕೊನೆಯವರೆಗೂ ನನ್ನ ತಂಗಿ ಆಶೆಗೆ ಏನು ಹೇಳ್ಬೇಡಿ ಅಂಟಿ, ಅವಳು ಪರೀಕ್ಷೆಗೆ ಓದ್ಕೊಳ್ತಾ ಇದ್ದಾಳೆ ಅನ್ಸಿದ್ದ. ನಿಮ್ ಮೇಲೆ ಪ್ರಾಣನೇ ಇಟ್ಟಿದ್ ನಮ್ಮ ರಘುಣ್ಣ. ನಾನ್ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಿನ್ನನ್ನು ಕೊಂದವ್ರು ಯಾರು ಅಂತ ನಾನ್ ಕಂಡು ಹಿಡಿತೀನಿ. ಹುಚ್ಚುಚ್ಚಾಗಾಡ್ಬೇಡ ಆಶಾ, ನೀನೇನ್ ಮಾಡೋದು ಸಾಧ್ಯ? ಪ್ರಭಾಕರ್ನ ಪೊಲೀಸ್ ಆಫೀಸರೇ ರಘುವನ್ ಕೊಂದ ಕೊಲೆಗಾರನ ಯಾರು ಅಂತ ಕಂಡಿಡಿಯೋದಕ್ಕೆ ಪ್ರಯತ್ನಿಸಿದಾಗ ಅವ್ರು ಅವನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ವಾ? ಆಶಾ ಮಧುಣ್ಣ, ರಘು ನಿನ್ ಬೆಸ್ಟ್ ಫ್ರೆಂಡ್ ಅಲ್ಲ? ಹೌದು. ಸಾಯಂಕಾಲ ಅವನು ಎಲ್ಲಿಗೆ ಹೋಗ್ತಿದ್ದ, ಯಾರನ್ನು ನೋಡ್ತಿದ್ದ, ನಿನ್ಗೇನಾದ್ರು ಗೊತ್ತಾ? ಹೋಟೆಲ್ ಲೈನ್ ಅಲ್ಲಿ ಜಾಕ್ ಅಂತ ಒಬ್ಬ ಇದ್ದಾನೆ, ಯಾವಾಗಲೂ ಅವನ ಜೊತೆಯಲ್ಲಿ ಇರ್ತಿದ್ದ. ಜಾಕ್? ಹಾ ಹಾ ಸರಿ. ಏಯ್ ಹಣೆಯಿಂದ ಬೆವರತ್ಕೋ ಮ್ಯಾನ್. ಯಾರು ನೀನು? ನನ್ನ ಹೆಸರು ಲೈಲಾ, ಐ ಆಮ್ ಕಮಿಂಗ್ ಫ್ರಮ್ ಗೋವಾ. ರಘು ನಿನ್ ಫ್ರೆಂಡ್ ಅಂತ ಕೇಳಿದ್ದೀನಿ, ಅವನು ನನಗೆ 40,000 ಸಾಲ ಕೊಡಬೇಕು, ಅದನ್ನ ಅವನಿಂದ ವಸೂಲಿ ಮಾಡಬೇಕಾಗಿದೆ. ವಿಲ್ ಯು ಹೆಲ್ಪ್ ಮಿ ಮ್ಯಾನ್? ಅದರಿಂದ ನನಗೇನು ಲಾಭ? 40,000 ಅಲ್ಲಿ 50-50 ಆದ್ರೆ ಕೆಲಸ ಮುಗಿದ್ಮೇಲೆ. ಓಕೆ, ಆಮೇಲೆ ನೋಡು. ನಾನು ಮಾಯದುಂಗ್ರ ಇದ್ದ ಹಾಗೆ ನಿನ್ಗೇನ್ ಬೇಕಾದ್ರೂ ಸಿಗುತ್ತೆ ಮ್ಯಾನ್. ಸರಿ, ಹಾಗಾದ್ರೆ ಹೋಗಣ್ಣ ನಡಿ. ಕಮ ಆನ್. ಗೋಡನು ನಮ್ದೆ, ನಮ್ ಕೆಲ್ಸಕ್ಕೆ ಬಹಳ ಒಳ್ಳೆ ಜಾಗ. ಈ ಲೈಲಾ ಪೂರ್ತಿ ತಯಾರಾಗಿ ಬಂದಿರ್ತಾಳೆ ಮ್ಯಾನ್. ಫಸ್ಟ್ ನಾ ಹೇಳಿದ್ದನ್ ಮಾಡು, ಆಮೇಲೆ ಬಾಕಿ ವಿಷಯ. ಸೇರಿ, ನಿಜವಾಗ್ಲೂ ನೀನು ಮಾಡಿದ್ರಾನೆ? ಪ್ರಭಾಕರ್ ಜಾನ್, ಬಾಗಿಲು ಮುಚ್ಚಿ. ಏಯ್, ನಾ ಹುಡುಕಿದ ಬೇಟೆ ತಾನಾಗಿಯೇ ಬೋನಿ ಬಂದಿದೆ. ಬನ್ನಿ ಮಿಸ್ಟರ್ ಪ್ರಭಾಕರ್, ಇವತ್ತು ನಿಮ್ಮ ಆಟ ಮುಗಿಯೋದು ಖಂಡಿತ. ಆಟ ಈಗ ತಾನೇ ಪ್ರಾರಂಭವಾಗ್ತಾ ಇದೆ. ನೀ ನಿಜವಾದ ಗಂಡಸಾಗಿದ್ರೆ ಹೆಂಗಸ ಜೊತೆ ಅಲ್ಲ, ಸಿಂಹ ಜೊತೆ ಆಟ ಆಡ್ತಾ ಇದ್ದೆ. ನಿಂತ ಜಾಗದಿಂದ ಕದಲ್ಬೇಡ. ಯಾಕೋ ಹೆದರ್ಕೋತೀಯ? ಇದ್ರ ಗುಂಡಿನ ಬೆಲೆ ಬಹಳ ಜಾಸ್ತಿ. ಇದನ್ನ ನಿನ್ನಂತ ಹೇಡಿಗಳ ಮೇಲೆ ನಾನು ಉಪಯೋಗಿಸೋದಿಲ್ಲ. ಇದಿಲ್ದೇನೆ ನಿನ್ನಂತ 10 ಜನ ಹೇಡಿಗಳನ್ನ ಹೊಡೆಯೋದಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೀನಿ.
बक्रा ना मगने इलीवर्गू ना तोर्सिद्दु सैंपल इन हत सेकंड गोडौन बाटल तेगिद्रे गुंड केस ओडबिट्रु बड्डी मक् मधु बा मधु मधु निम्ग गोत्ता मधु इल्ल नंगे विषय गोत्तागिद्दु हौदु आशा आशा गंडसरु माडो केलसन हेंगसरु माडक होद्रे एनागुत्ते अंत निनगे गोत्तायता इनमेले आद्रंत अपायद केलस कै हाकबेड बा होगोण ननगे गोत्तु निन्नन्न प्रभाकर अंत तिळ्कोंडु निन्मेले दाळि माड्तारे अंत ಮತ್ತೆ ಅವರೇನಾದ್ರೂ ನಿನ್ ತಂಟೆಗೆ ಬಂದ್ರು ಅರೆಸ್ಟ್ ಮಾಡಿ ತೆಗೆದುಕೊಂಡ್ಬಿಡು ಆಮೇಲೆ ನಾನು ನೋಡ್ಕೊಳ್ತೀನಿ ಪಾಟೀಲ್ ಸಾಬ್ ಹೋಗಿ ಹೋಗಿ ಇವನ್ನ ಅರೆಸ್ಟ್ ಮಾಡ್ಕೊಂಡ್ಬಾದ್ದೀರಾ ಮುಗಿತು ನಿಮ್ ಕತೆ ಇವನ್ ಹೋಗಿ ಇಡೀ ಟೌನ್ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ ನಿಮ್ಗೆ ಗೊತ್ತಿದೆಯಲ್ಲ ಮಿಸ್ಟರ್ ಸಂಪತ್ ಈಗ ಇವನು ನಿಮ್ ಕೈದಿಯಲ್ಲ ನಮ್ ಪ್ರಭಾಕರ ಪ್ರಭಾಕರ ಕಾಳಿಂಗ ಪ್ರಭಾಕರನಂತ ಆತ್ಮಗಳು ಯಾವತ್ತೂ ಸಾಯೋಲ್ಲ ಒಂದು ವೇಳೆ ಸತ್ರೆ ಕಾಳಿಂಗನ ರೂಪದಲ್ಲಿ ನೂರಾರು ಜನ ಪ್ರಭಾಕರ ಗುತ್ತಾರೆ ಕಾಳಿಂಗ ಐ ಆಮ್ ಪ್ರೌಡ್ ಆಫ್ ಯು ಹಾಗಂದ್ರೆ ಸರ್ ನಮಗೆ ಹೆಮ್ಮೆ ಕಾಣೋ ಪಾಟೀಲ್ ಸಾಹೇಬ್ರೆ ಒಬ್ಬ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಪ್ರಮೋಟರ್ ಆಗೋದು ಸಾಧ್ಯ ಆದ್ರೆ ಒಬ್ಬ ಕೈದಿ ಎಕ್ದಮ್ ಡಿ ಎಸ್ ಪಿ ಆಗೋದಕ್ಕೆ ಸಾಧ್ಯವೇ ನಿಮ್ಮೊಬ್ಬರಿಂದ ಸಾಧ್ಯ ನೋಡಿ मिस्टर कालिंग ना कालिंग अल नहीं कालिंग अल हे ना कर्तक्षण याक निंतक्री बदलाबूद व्यक्ति नाने केदे आशा आ मक्कलिगोस्कर ಮಿಕ್ಕೆಲ್ಲರಿಗೋಸ್ಕರ ನೀವು ಎಲ್ಲ ಒಂದು ನಾಟಕ ಅಷ್ಟೇ ಆದ್ರೆ ಸತ್ಯಕ್ಕಿಂತಲೂ ಸುಂದರ ಸತ್ಯ ಯಾವತ್ತೂ ಮಿಥ್ಯ ಆಗೋದಿಲ್ಲ ಆದ್ರೆ ಮಿಥ್ಯ ಸತ್ಯಕ್ಕಿಂತಲೂ ದೊಡ್ಡದು ನಾನೊಬ್ಬ ಸಾಧಾರಣವಾದ ಮನುಷ್ಯ ಆದ್ರೆ ಲಕ್ಷದಲ್ಲೊಬ್ಬ ಹಾಗೆ ತಿಳ್ಕೊಂಡಿರೋದು ನಿಮ್ಮ ದೊಡ್ಡತನ ಅದಕ್ಕೆ ನಾನು ನಿಮ್ಮನ್ನು ಗೌರವಿಸ್ತೀನಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಆಶಾ ಹೌದು ನಾನು ನಿಮ್ಮನ್ನು ಪ್ರೀತಿಸ್ತೀನಿ स्वामी मर्याद गणे को इवन यार दादागिरी माक बंदान अंगड़ी जग्गू अंगड़ी इलामेल मुगद बंद्रे आशा डीएसपी साहेब्रे समय बंद्रे नम एण्णे कोडिस्रे ಮರ್ಯಾದೆಗೆಲ್ಲರಿಗೂ ಎಣ್ಣೆ ಕೊಡು ಇಲ್ದಿದ್ರೆ ಹೀರೋ ಎಣ್ಣೆ ನಿನ್ನ ತಲೆ ಮೇಲೆ ಹಾಕಿ ಸುಟ್ಟು ಬಿಡ್ತೀನಿ ಪೊಲೀಸರು ಎಲ್ಲರೂ ಸುಡ್ತಾರೇನ್ರಿ ಸುಡೋದನ್ನ ಆರಿಸ್ತಾರೆ ಸಾಹೇಬ್ರ ಈ ಜಾಗದ ಮಹಿಮೆ ನಿಮಗೆ ಇನ್ನೂ ಗೊತ್ತಿಲ್ಲ ಅಂಗಡಿ ಯಾರದೈತೆ ನೋಡ್ರಿ ಜಗ್ಗೂದು ಈ ಪಾಳ್ಯ ಜಗ್ಗು ಪಾಳ್ಯ ಇಲ್ಲಿ ಅವಂದೇ ಮಾತಾಡಿಯೋದು ಹೌದು ಇಲ್ಲಿ ಪೊಲೀಸರು ಮಿನಿಸ್ಟರ್ ಏನು ನಡೆಯೋದಿಲ್ಲರಿ ಏನು ನಡೆಯಂಗಿಲ್ಲ ಯಾರಪ್ಪ ಪಾಳ್ಯಗಾರ ಆ ಮಹಾನುಭಾವನ ನಾನು ಒಂದ್ಸಲ ನೋಡಬೇಕಲ್ಲ ನೀವು ಅವನು ನೋಡಿಲ್ವೇನ್ರಿ ನಾನಿಲ್ಲ ಇದ್ದಿನಲ್ಲ ಅವರೇ ನೋಡ್ರಿ ಓ ನೀನೇನೋ ಈ ಜಾಗಕ್ಕೆಲ್ಲ ಪಾಳೆಗಾರ ಛೇ ಬಡವರಿಗೆ ಮೋಸ ಮಾಡಿ ಅವರ ಹಣದಿಂದ ಬದುಕ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗೋದಿಲ್ಲ ನೀನು ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಸೀಮೆಣ್ಣೆ ಮಾರಿದ ಆಪಾದನೆ ಮೇಲೆ ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ ನಿಮ್ಮ ಹೆಸರು ತುಂಬಾ ಕೇಳಿದ್ದೆ ಪ್ರಭಾಕರ್ ಪಾಟೀಲ್ ಸಾಬ್ ಇವತ್ತು ನೋಡಿದಂಗಾಯ್ತು ಅರೆಸ್ಟ್ ಮಾಡ್ತೀರಾ
ನಿಮ್ಮಂತ ಸರ್ಕಾರಿ ಗುಲಾಮರ ಕೈನಲ್ಲಿ ಪಿಸ್ತೂಲ್ ಇದ್ರೇನೆ ರೋಷ ದರ್ಪ. ಅದಿಲ್ಲದೆ ಇದ್ರೆ ನಿಮ್ ಕೈನಲ್ಲಿ ಏನು ಮಾಡಕ್ಕಾಗಲ್ಲ. ನಿಜ ಜಗ್ಗು, ನಿನ್ ಮಾತನ್ನು ಸತ್ಯ ಇರಲಿ. ತುಂಬಾ ಕೆಟ್ಟ ಮನುಷ್ಯ. ನೀನ್ ಸುಮ್ಮನೆ ಅಂತಿ ಅಪ್ಪ, ಹಂಗೆ ನೀವ್ ಯಾರು ಅಂತ ತೋರಿಸಿ ಪಪ್ಪ. ಜಗೋ, ನಿನ್ ಸವಾಲು ಜವಾಬ್ ಕೊಡೋಕೆ ನಾನ್ ಸಿದ್ಧವಾಗಿದ್ದೀನಿ. ಇತ್ಯರ್ಥ ಹೇಗ್ ಮಾಡೋಣ? ಈ ಮಾರಿಯಮ್ಮನ ಮೇಲೆ ಆಣೆ. ಧೈರ್ಯಕ್ಕೆ ಇನ್ನೊಂದು ಹೆಸರೇನು ಅಂತ ಗೊತ್ತಾ? ಜಗ್ಗು. ಜಗ್ಗು ಧೈರ್ಯಶಾಲಿಗಳನ್ನು ಗೌರವಿಸ್ತಾನೆ, ಶತ್ರುಗಳಿಗೆ ಸಂಸಮ ಹೋರಾಡೋದಿಕ್ಕೆ ಅವಕಾಶ ಕೊಡ್ತಾನೆ. ಶಂಕರ್ ಅಣ್ಣ, ಇನ್ನೊಂದ್ ತ್ರಿಶೂಲ ತಗೊಂಡ್ ಬಾ. ತಗೋ ಇದನ್ನ. ನಿನಗ್ ತ್ರಿಶೂಲ ಉಪಯೋಗಿಸಕ್ ಬರದೇ ಇದ್ರೆ ಈ ಜಗ್ಗು ಹತ್ರ ಕ್ಷಮಾಪಣೆ ಕೇಳು, ಇಲ್ಲ ನೀನ್ ಹೇಳೋ ಆಯುಧದಿಂದ ಈ ಜಗ್ಗು ಹೋರಾಡ್ತಾನೆ. ನಿನಗ್ ಗೊತ್ತಿರ್ಬೇಕು ಜಗ್ಗು, ಆ ಮಹಾಕಾಳಿ ಈ ತ್ರಿಶೂಲದಿಂದಾನೆ ಶತ್ರುಗಳನ್ನ ನಿರ್ನಾಮ ಮಾಡಿತು. ಈ ಜಗ್ಗು ಆ ಕಾಳಿಯ ಭಕ್ತ. ನಾನ್ಯಾರು ಗೊತ್ತಾ? ಆ ಮಹಾಕಾಳಿಯ ಗಂಡ ಮುಕ್ಕಣ್ಣನ ಕೊರಳಲ್ಲಿರೋ ಕಾಳಿಂಗ ಸರ್ಪ. ಆ ಸರ್ಪನ ಕೆಣಕದ್ರೆ ಆಗೋ ಪರಿಣಾಮ ನಿನಗೆ ಗೊತ್ತಲ್ಲ. ಅದು ತವಲಿದ್ರೆ ಕೊಡು. ಪ್ರಭಾಕರ್ ಸಾಬ್ ಸೋತ್ ಬಿಟ್ಟ, ಈ ಜಗ್ಗು ಸೋತ್ ಬಿಟ್ಟ. ನೀವು ನನ್ನ ಪ್ರಾಣ ಉಳಿಸಿ ನನ್ನ ಜೀವನದ ದಾರಿನೇ ಬದಲಾಯಿಸ್ಬಿಟ್ರಿ. ಸತ್ಯ ಸತ್ಯ, ಅಂಗಡಿಯಲ್ಲಿರೋ ಪದಾರ್ಥಗಳನ್ನೆಲ್ಲ ಈ ಪಾಳ್ಯದಲ್ಲಿರೋ ಜನಗಳಿಗೆ ನ್ಯಾಯವಾದ ಬೆಲೆ ಕೊಟ್ಬಿಡು. ಇನ್ಮೇಲೆ ಈ ಅಂಗಡಿ ಜಗ್ಗುದಲ್ಲ, ಈ ಪಾಳ್ಯದಲ್ಲಿರೋ ಜನಗಳಿಗೆ ಸೇರಿದ್ದು. ಜಗ್ಗು, ಇವತ್ತು ಒಪ್ಕೊಂಡೆ, ನೀನ್ ನಿಜವಾದ ವೀರ. ನಾನು ಮೊದಲೇ ಬಡ್ಕೊಂಡೆ, ಈ ಬ್ಲಾಕ್ ಮಾರ್ಕೆಟ್ ಬಿಸ್ನೆಸ್ ಬೇಡ ಬೇಡ ಅಂತ ಕೇಳಿದ್ಯಾ? ಮಂದಿ ಶಾಪ ಅಲ್ಲಿ ಸುಮ್ಮನೆ ಬಿಡೋದಿಲ್ವ? ಜಗ್ಗು, ನಿನ್ನಂತವ್ರಿಗೆ ಅಣ್ಣ ಅನ್ನಿಸ್ಕೊಳ್ಳೋದು ನನಗೆ ನಾಟಿ ಆಗ್ತದೆ. ಹೌದೌದ್ರಿ, ನಿನ್ನಂತ ಅಣ್ಣಂದ್ರೆ ಎಲ್ರಿಗೂ ಇದ್ಬಿಟ್ರೆ ನಮ್ ದೇಶ ರಾಮರಾಜ್ಯವಾದಂತೇನೆ. ಇನ್ನೆಲ್ಲೇ ಆಗತ್ರಿ ನೋಡು, ಸಾಹೇಬ್ರು ಎಷ್ಟು ಒಳ್ಳೆಯವ್ರು ಅದಾರೆ, ಎಷ್ಟು ದೊಡ್ಡ ಮನುಷ್ಯರದಾರೆ, ಅವ್ರು ಸ್ನೇಹ ಮಾಡು ಅಂದೆ ಕೇಳಿದ್ಯಾ? ಜಗಕ್ಕೋದೆ. ಏನ ಮಹಾದೇವ? ಆ ಪ್ರಭಾಕರ ನನ್ನ ತಮ್ಮ ಜಗ್ಗುಗೆ ಮಣ್ಣು ಮುಕ್ಕಿಸ್ಬಿಟ್ಟ. ಇದನ್ನ ಬಂದು ಹೇಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಅವಮಾನ ತಡಿಲಾರ್ದೆ ನಿಮ್ಮ ಹತ್ರ ಹೇಳಕ್ ಓಡ್ ಬಂದೆ ನಾನು. ನಿಮಗಲ್ವ ಆಗಿದ್ದು ಅವಮಾನ? ಆಗಿದ್ದು ನನಗೆ. ನಿಮ್ಮನ್ನೆಲ್ಲ ನಂಬಿದೆ ನೋಡು. ಸಾಕಪ್ಪ ನಿಮ್ಮ ಸಹವಾಸ, ಸಾಕು. ಯಜಮಾನ್ರೆ,
ನಾಯಿ ಯಾವುದೋ ಹೊಸದಾಗಿದೆಯಲ್ಲ, ಬಹಳ ಚೆನ್ನಾಗಿದೆ. ನಿಮ್ಮಂತ ಹಳೆ ನಾಯಿಗಳನ್ನ ಸಾಕಾಗಿದೆ, ಅದಕ್ಕೆ ಹೊಸ ನಾಯಿ ತಗೊಂಡ್ಬಂದಿದ್ದೀವಿ. ಪ್ರಭಾಕರ, ನಿನ್ನ ಆಟ ಮುಗಿಸೋಕೆ ಆ ಬೆಳಗಾಂ ಕೇಡಿ ಕೆಂಪನೇ ಸರಿಯಾದನು. ನಿಜವಾದ್ರೆ ಅವರೇ ಸರಿಯಾದವರು. ಅವರು ಬಂದಾಗ ಪ್ರಭಾಕರ ಕತೆ ಮುಗಿತು. ನಮಸ್ಕಾರ ದಯಾನಂದ ಪ್ರಭು. ನಮಸ್ಕಾರ. ಬಾ ಕೆಂಪ ಬಾ. ಈ ಕೇಡಿ ಕೆಂಪನಿಗೂ ದಯಾನಂದ ಪ್ರಭುಗಳಿಗೂ ಇಷ್ಟೇ ವ್ಯತ್ಯಾಸ. ಹತ್ತು ವರ್ಷದಿಂದ ಪೊಲೀಸ್ನವರು ಈ ಕೇಡಿ ಕೆಂಪನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆದರೂ ಆಗ್ತಾ ಇಲ್ಲ. ಆದ್ರೆ ನಮ್ಮ ದಯಾನಂದ ಪ್ರಭುಗಳು ಅದೇ ಪೊಲೀಸ್ ಆಫೀಸರ್ ಜೊತೆಯಲ್ಲಿ ಪಾರ್ಟಿಗಳಿಗೆ ಹೋಗಿ ಮಜಾ ಮಾಡ್ತಾರೆ. ಈ ಕೇಡಿ ಕೆಂಪ ಧೈರ್ಯವಾಗಿ ಮುಚ್ಚುಮರೆಯಲ್ಲದೆ ಜನಗಳನ್ನ ಹಣಕ್ಕಾಗಿ ಕೊಲ್ತಾನೆ. ನಮ್ಮ ದಯಾನಂದ ಪ್ರಭುಗಳು ಜನಗಳಿಗೆ ವಿಷ ಹಾಕಿ ನಿಧಾನವಾಗಿ ಕೊಲ್ತಾರೆ. ರೈಟ್? ನಿನ್ನ ಉಪದೇಶ ಕೇಳಕ್ಕೆ ನಾನು ನಿನ್ನ ಕರೆಸಿದ ಇಲ್ಲಿಗೆ. ಮುಂದೇನ್ ಮಾಡ್ತೀನಿ ಹೇಳೋಪ್ಪ. ಈಗ ಹೇಳಿ, ನಾನು ಯಾರು ಮುಗಿಸ್ಬೇಕು? ಡಿ ಎಸ್ ಪಿ ಪ್ರಭಾಕರ್ನ ಕೊಲೆ ಮಾಡಬೇಕು. ಕಷ್ಟವಾದ ಬೇಟೆ. 2 ಲಕ್ಷ ಆಗುತ್ತೆ. 2 ಲಕ್ಷ? ಆಲ್ ರೈಟ್. ಕೊಲೆ ಮಾಡೋರು ಯಾರು? ನೀನೇನಾ? ಇಲ್ಲ, 50 ತುಂಬ ಹೋಯ್ತು ನನಗೆ. ಈ ಕೆಲಸ ನನ್ನ ಮಗ ಭೈರ ಮಾಡ್ತಾನೆ. ಇವನು ಕಿವುಡ ಮೂಗ, ಗುಟ್ಟಿನ ಮಾತು ಕೇಳಿಸೋದಿಲ್ಲ, ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಇದುವರೆಗೂ 34 ಕೊಲೆ ಮಾಡಿದ್ದಾನೆ. ಅದೇನು ಅರ್ಧ ಕೊರೆ? ಹಣ ಬರಲಿಲ್ಲ, ಅರ್ಧಕ್ಕೆ ನಿಲ್ಲಿಸಿ. ಓ, ಹಂಗೇನು ಮಾದೇವ? ಯಜಮಾನ್ರೆ, 50,000 ಕೊಡು. ಅಡ್ವಾನ್ಸ್. ಏನು ಅಂದ್ರೆ, ನಿಮ್ ಕೆಲಸ ಮುಗೀತು ಅಂತಲೇ ಇವನು ಪ್ರತಿಜ್ಞೆ ಮಾಡಿದ್ರೆ ಕೊಲೆ ಮಾಡಿ ಹಿಂತಿರುಗುತ್ತೆ. ಈಗ ಹೇಳಿ, ನಿಮ್ ಪ್ಲಾನ್ ಏನು ಅಂತ? ನನ್ನ ಪ್ಲಾನ್, ನಮ್ಮ ಐ ಜಿ ಪಾಟೀಲ್ರು ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಹೊರಟಿದ್ದಾರೆ. ಹಲೋ ಹಲೋ, ಮಿಸ್ಟರ್ ಪ್ರಭಾಕರ್ ಪಾಟೀಲ್, ಫ್ರಾಂಕ್ ಕಾಲ್ ಫ್ರಮ್ ಡೆಲ್ಲಿ, ಹೋಲ್ಡ್ ದ ಲೈನ್, ಸ್ಪೀಕ್ ಆನ್. ಹಲೋ ಪ್ರಭಾಕರ್ ಜಿ, ನಾನು ಸಿ ಐ ಡಿ ಇನ್ಸ್ಪೆಕ್ಟರ್ ಮೆಹ್ತಾ ಮಾತಾಡ್ತಾ ಇದ್ದೀನಿ. ಆಗ್ಲೇ ಐ ಜಿ ಸಾಹೇಬ್ರು ಡೆಲ್ಲಿ ತಲುಪಿಟ್ರ? ಎಸ್ ಎಸ್. ಇವತ್ತು 3 ಗಂಟೆಗೆ ನೀವು ಕಬ್ಬನ್ ಪಾರ್ಕ್ ಲೈಬ್ರರಿ ಹತ್ರ ಹೋಗ್ಬೇಕು. ಏನ? ಇವತ್ತು 3 ಗಂಟೆಗೆ ಸರಿಯಾಗಿ ನಾನು ಕಬ್ಬನ್ ಪಾರ್ಕ್ ಲೈಬ್ರರಿ ಹತ್ರ ಬರೀದಾರ? ಯಾಕೆ? ಅಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಸಿಗತ್ತೆ, ವೆರಿ ಅರ್ಜೆಂಟ್. ಓಕೆ, ಸರಿ. ಸರ್, ನೀವು? ಹೌದು, ನಾನು ಎಲ್ಲ ಕೇಳ್ತಾ ಇದ್ದೆ. ಫಾರ್ಚೂನ್ ಲೇಡಿ ಈ ಸಲ ನಮ್ಮ ಕಡೆಗಿದ್ದಾರೆ. ಡೆಲ್ಲಿನಲ್ಲಿ ವೆದರ್ ಚೆನ್ನಾಗಿಲ್ಲ ಅಂತ ಪ್ಲೇನ್ ಲ್ಯಾಂಡ್ ಆಗದೆ ವಾಪಸ್ ಬಂದ್ಬಿಟ್ಟು. ಹಾಗಾದ್ರೆ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ ಫೋನು? ಡೆಲ್ಲಿ ಫೋನ್ ಅಲ್ಲ, ಅದು ಲೋಕಲ್ ಕಾಲ್. ಗ್ಯಾಂಗ್ ಲೀಡರ್ ಮಾಡಿರೋ ಮಾಸ್ಟರ್ ಪ್ಲಾನ್. ನಾನು ಊರಿನಲ್ಲಿ ಇಲ್ಲದೆ ಇರುವಾಗ ಪ್ರಭಾಕರ್ನ ಮುಗಿಸಿಬಿಡ್ಬೇಕು ಅನ್ನೋ ಪ್ರಯತ್ನ. ಓ, ಈಗ ನನಗೆ ಅರ್ಥ ಆಯ್ತು ಸರ್. ಮಡ್ಲಲ್ಲಿ ಕೆಂಡ ಕಟ್ಕೊಂಡು ತಿರ್ಗೋನ್ಗೆ ಬೆಂಕಿ ಅಂದ್ರೆ ಏನ್ ಸರ್ ಭಯ? ನಾನು ಹೋಗ್ತೀನಿ, ನೀವು ಮಾತ್ರ ನನ್ನ ತಡಿಬಾರ್ದು. ನಾನು ಹೋಗೇ ಹೋಗ್ತೀನಿ. ಹೋಗು, ಪೂರಾ ಪ್ರಿಪೇರ್ ಮಾಡ್ಕೊಂಡು ಹೋಗು. ಎಸ್ ಸರ್. ಪ್ರಭಾಕರ್ ನೀವೇನಾ? ಈ ಪುಸ್ತಕ ತಗೊಳ್ಳಿ. ವೆಲ್ ಡನ್ ಮಿಸ್ಟರ್ ಪ್ರಭಾಕರ್. ಜೊತೆಗೆ ಸರ್ಕಾರಿ ಜನಗಳನ್ನೆಲ್ಲ ಯಾಕೆ ಕರ್ಕೊಂಡ್ಬಂದ್ರಿ? ಅವ್ರನ್ನ ಕಳಿಸಿ ನೇರ ಆಲ್ಸೂರು ಲೇಖಕ್ಕೆ ಬನ್ನಿ, ಮೆಸೇಜ್ ಸಿಗುತ್ತೆ. ಸರ್, ಹಲ್ಸೂರು ಟ್ಯಾಂಕ್ ಏರಿಯಾ.
ನೀವು ಇಲ್ಲಿಂದ ನೇರವಾಗಿ ಹೊಸೂರು ರೋಡ್ ಹತ್ರ ಇರೋ ದೇವಸ್ಥಾನಕ್ಕೆ ಬನ್ನಿ. ಹೊಸೂರು ರೋಡ್ ಏರಿಯಾ. ಗುಡ್. ಪ್ರಭಾಕರ್ ತಾವೇನಾ? ಪ್ರಸಾದ ತಗೋಬೇಕು. ಪ್ರಸಾದ ಸ್ವೀಕರಿಸಿದ ಮೇಲೆ ಬೆಟ್ಟದ ಮೇಲೆ ಬನ್ನಿ. ಹಾಗೆ ನಿಮ್ ಜೇಬ್ನಲ್ಲಿರೋ ಪಿಸ್ತೂಲ್ ಟ್ರಾನ್ಸ್ಮಿಟರ್ ಇಲ್ಲೇ ಬಿಸಾಡಿ. ನೋ ಕಾಂಟ್ಯಾಕ್ಟ್ ಸರ್. ಹಾಂ ಸರ್, ಟ್ರಾನ್ಸ್ಮಿಟರ್ ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ. ಐಸಿ ಶರ್ಮಾ, ಕಮಾನ್.
ಸಂತೋಷ ದಿನ ಜೇ ಪಲ್ಲಿ ಹಣ ಸಂತೋಷ ದಿನ ಹೂವಂತೆ ಮನ ಭಯ ಬಿಡುವೆನು ಜೊತೆಯರುವೆನು ಮನ ಕೊಡುವೆನು ಎಲ್ಲಿ ಯಾರು ಅಲ್ಲಾಡ್ಬೇಡಿ ಅದೇ ನಿಂತ್ಕೊಳ್ಳಿ ಇಂದು ಚಂದು ಯಾವಾಗ ಬಂದ್ರೆ ಅರೆ ಆಂಟಿ ಪಪ್ಪನ ಯಾಕೆ ಈ ತರ ಇಟ್ಕೊಂಡಿದ್ದಾರೆ ಚಿಕ್ಕೋಳು ಇಲ್ಲ ಇಲ್ಲ ನಾನು ಏನು ನೋಡ್ಲಿಲ್ಲ ಪಪ್ಪ ಇಲ್ಲ ಇಲ್ಲ ನಾನು ಏನು ನೋಡ್ಲಿಲ್ಲ ಪಪ್ಪ ಅಣ್ಣಯ್ಯ ನಾನು ಏನು ನೋಡ್ಲಿಲ್ಲ ಅಣ್ಣಯ್ಯ ಸುಮ್ಮನೆ ಸಾಕು ನಿನ್ ನಾಚಿಕೆ ಇದಕ್ಕೇನಿಲ್ಲ ನೋಡು ಅಂಕಲ್ ಬರ್ತಿದ್ದಾರೆ ಹಾ ಗೀತಾ ಇವತ್ತು ಮನೆಗೆ ನಾಲ್ಕೈದು ಜನ ಗೆಸ್ಟ್ ಕರೆದಿದ್ರು ಟುಡೇ ಈವ್ನಿಂಗ್ ವಾಟ್ ಇಸ್ ಯುವರ್ ಪ್ರೋಗ್ರಾಮ್ ಪ್ರೋಗ್ರಾಮ ಇವತ್ತು ಡಿಸೆಂಬರ್ 31st ಅಲ್ವೇ ಅರೆ ನನಗೆ ಮರ್ತು ಹೋಗಿತ್ತಲ್ಲ ದಾದಿ ಇವತ್ತು ಹೊಸ ವರ್ಷದ ಪ್ರಾರಂಭ ಹೌದಮ್ಮ ದಾದಿ ದಯಾನಂದ ಅಂಕಲ್ ಹೊಸ ಕಟ್ಟಿಸಿದಾರಲ್ಲ ಹೋಟ್ಲ್ ಲಯನ್ ಅಲ್ಲಿಗೆ ಹೋಗೋಣ ನೀವು ಬೇಕಾದ್ರೆ ಹೋಗಿ ನಾನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಹಾ ಆಲ್ ದಿ ಬೆಸ್ಟ್ ಆಮೇಲೆ ಏನು ನಾನು ಏನು ನೋಡ್ಲಪ್ಪ ಇಂದು ಚಂದ ಬನ್ನಿ ಸರಿ ಹಲೋ ಜೋಸಫ್ ಎಸ್ ಎಸ್ ಕಮಾನ್ ಕಮಾನ್ ಹಲೋ ನಮಸ್ತೆ ನಮಸ್ತೆ ಹಲೋ ಗೀತಾ ಅರೆ ಪ್ರಭಾಕರ್ ಏನಪ್ಪ ಹೇಗಿದ್ಯಾ ಎಲ್ಲ ನಿಮ್ಮ ಆಶೀರ್ವಾದ ಅರೆ ಆಶೀರ್ವಾದ ಮಾಡಕ್ ನಾನು ಯಾರಪ್ಪ ಆದ್ರೆ ದೊಡ್ಡವನಾಗಿ ಎರಡು ಮಾತು ಹೇಳ್ತೀನಪ್ಪ ಮನುಷ್ಯ ವೈರತ್ವಕ್ಕಿಂತ ಸ್ನೇಹ ಬೆಳೆಸೋದೇ ವಾಸಿ ಅಲ್ವಾ ಆದ್ರೆ ಆ ಸ್ನೇಹ ನಿಜವಾಗಿರ್ಬೇಕು ಮೋಸ ಇರಬಾರ್ದು ಕರೆಕ್ಟ್ 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 ಇನ್ನೊಂದು ಮಾತು ಅದು ಈಗ ಬೇಡ ಒಂದ್ ದಿವಸ ಲೀಶರಾಗಿ ಮನೆಗೆ ಊಟಕ್ ಬಾ ನಿಧಾನ ಮಾತಾಡೋಣ ಓಕೆ ಯು ಆರ್ ಟಾಕಿಂಗ್ ಹೌದು ಪಾರ್ಟಿ
ಜೊತೆ ಸರ್ ನನ್ನ ಮಾತು ನೀನು ಏನು ಹೇಳ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಪಾರ್ಟಿ ಜೊತೆ ಮಾಡು ಅಷ್ಟೇ ಅವನೇನು ಹೇಳಬೇಕು ಅಂತಿದ್ದಾನೆ ಸ್ವಲ್ಪ ಕೇಳಯ್ಯ ಸರ್ ಸರ್ ನನ್ನ ಪೂರ್ಣ ನಂಬಿಕೆ ಇದೆ ಸರ್ ಆ ನಂಬರ್ 17 ಬೇರೆ ಯಾರು ಅಲ್ಲ ಆ ಲಯನೇ ನನಗೆ ಮುಂಚಿನಿಂದ ಅವನ ಮೇಲೆ ಅನುಮಾನ ಇತ್ತು ಸರ್ ಲೈ ಪುಸ್ತಕ ಓದುವಾಗ ಕಣ್ಣ ಹತ್ರ ಇಟ್ಕೊಂಡು ಓದಿದ್ರೆ ಅಕ್ಷರಗಳು ಸ್ಪಷ್ಟವಾಗಿ ಅರ್ಥವಾಗಲ್ಲ ಓದೋದು ಕಷ್ಟ ಯಾವ ಸಿನಿಮಾ ಡೈಲಾಗ್ ಅಪ್ಪ ಇದು ಏ ಸಂಪತ್ ತಮಾಷೆ ಮಾಡೋ ಹೊತ್ತಿನ ಇದು ಅಲ್ಲಯ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಕಂಡು ಕಂಡು ಅವ್ರ ಮೇಲೆ ಅನುಮಾನ ಪಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಲೈ ಲಯನ್ ಅಂತಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯೋ ಊರಿಗೋಗ ದೊಡ್ಡ ಮನುಷ್ಯ ಕಾಣೋ ಹೋಗಲು ಹೆಣ್ಮಕ್ಕಳು ಬೇರೆ ಬಿಟ್ಟು ಬಂದಿದ್ಯಾ ನೋಡೋ ಕಾಗದ ಮಾತುಗಳನ್ನ ಇಲ್ಲೇ ಬಿಟ್ಬಿಟ್ಟು ಪಾರ್ಟಿಗೆ ಅಟೆಂಡ್ ಮಾಡು ಹೋಗು ಸರ್ ಹೋಗೋ ಸರ್ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ಹೋಗೋ ಸರ್ ಯು ಗೆಟ್ ಔಟ್ ಹಾ ಒಂದು ದಿವಸ ಲೀಜರಾಗಿ ಮನೆಗೆ ಊಟಕ್ಕೆ ಬಾ ನಿಧಾನವಾಗಿ ಮಾತಾಡೋಣ ಗಾಜಿನ ಲೋಟದಲ್ಲಿ ವೈನ್ ಕುಡಿಯೋದು ಮಾಮು ಆದ್ರೆ ಅದೇ ವೈನ್ ನ ಬೆಳ್ಳಿ ಲೋಟದಲ್ಲಿ ಕುಡಿಯೋದಿದೆಯಲ್ಲ ಅದ್ರ ಮಜವೇ ಮಜ ಹಂಗಲ್ಲ ಯಜಮಾನ್ರೆ ಗಾಜಿನ ಲೋಟದಲ್ಲಿ ವೈನ್ ಅಂತ ಕಾಣುತ್ತೆ ಬೆಳ್ಳಿ ಲೋಟದಲ್ಲಿ ಕಾಣೋದಿಲ್ಲ ನೋಡಿದವ್ರು ರಾಮರಸ ಅಂತ ತಿಳ್ಕೊತಾರೆ ಇದಕ್ಕೇನಂತೀರಿ ನೀ ಎಸ್ ಪಿ ಸಾಹೇಬ್ರೆ ಕರೆಕ್ಟ್ ಕರೆಕ್ಟ್ ನೀವೇನಂತೀರಿ ಯಜಮಾನ್ರೆ ಮಹಾದೇವ ಬಂದೇ ಮಾದೇವ ಅಂದ್ರೆ ಸ್ವಲ್ಪ ಅಕ್ಕ ಒಂದು ರಹಸ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದಿದ್ದೇನೆ ಏನದು ಇವತ್ತು ರಾತ್ರಿ ಗೋಧಿಗಳಿಟ್ಟಿರೋ ಗೋಡನ್ಗಳ ಮೇಲೆ ಸೈಟ್ ನಡೀತಾರೆ ರೈಡ್ ಮುಗಿದ್ಮೇಲೆ ನಾನು ಬಂದು ನಿಮ್ಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಿಸ್ಟರ್ ಪ್ರಭಾಕರ್ ಥ್ಯಾಂಕ್ ಯು ಬೇಕಾದ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ನೀತಿ ಗೆದ್ದವರಿಗೆ ನಿಯತ್ತಿರುತ್ತೆ ಚೆನ್ನಾಗಿ ಹೇಳಿದ್ರಿ ಸಾಹೇಬ್ರೆ ಆದ್ರೂ ದುಡ್ಡು ತಾಯಿ ಇದ್ದಂಗೆ ಲೆಕ್ಕ ತಂದೆ ಇದ್ದಂಗೆ ಒಂದ್ಸಾರಿ ಲೆಕ್ಕ ಮಾಡ್ಕೊಂಡ್ರೆ ಒಳ್ಳೇದು ನನಗೆ ನಂಬಿಕೆ ಇದೆ ಬರ್ತಿ ಗುಡ್ ಬೈ ಈಗಂತ ಗೊತ್ತಿದ್ರೆ ನಾವು ಎರಡು ಕಟ್ಟು ಜೋಬಲ್ ಬಿಡಬಹುದಾಗಿ ಮಹಾದೇವು ಮಂದಿ ಮಹಾದೇವು ಅಂದ್ರೆ ಕ್ಷಣ ಸುಮ್ಮನೆ ಇರೋಣ ದಾರಿಗಳು ಹೋಗ್ಲಿ ಹೋಗು ನೀವೆಲ್ಲ ಹೋಗಿ ಮಿಸ್ಟರ್ ಶರ್ಮಾ ಏನ್ ಹೇಳ್ತಾ ಇದ್ದೀರಾ ನಿಜ ಹೇಳ್ತಾ ಇದ್ದೀನಿ ಸರ್ ಪ್ರಭಾಕರ್ ಅವ್ರನ್ನ ಕಂಡ್ರೆ ನನಗೂ ತುಂಬಾ ಗೌರವ ಆದ್ರೆ ಇರೋ ವಿಷಯನ ತಮ್ಮ ಗಮನಕ್ಕೆ ತರಬೇಕಾದ್ದು ನನ್ನ ಕರ್ತವ್ಯ ಪ್ರಭಾಕರ್ ಅವರು ಇತ್ತೀಚೆಗೆ ಆ ದ್ರೋಹಿಗಳ ಜೊತೆ ಸೇರ್ಕೊಂಡು ತಮ್ಮ ಪೊಸಿಷನ್ ತಮ್ಮ ಪವರ್ ಎಲ್ಲಾನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಮಹಾದೇವರೇ ನಮ್ಮ ಲಯನ್ ದಯಾನಂದ ಪ್ರಭುಗಳು ಬಡವರ ಬಂಧು ದೀನ ದಯಾಳು ಅವ್ರ ಸೇವೆನ ನಿಮ್ಮಂತವ್ರಿಗೆ ಮುಡುಪಾಗಿಟ್ಟಿದ್ದಾರೆ ನಿಮ್ಮ ಕಷ್ಟಗಳನ್ನೆಲ್ಲ ನೋಡಿ ಇದನ್ನೆಲ್ಲ ಅವರು ದಾನವಾಗಿ ಕೊಡ್ತಾ ಇದ್ದಾರೆ ಇಂಥವರಿಂದಾನೇ ನಮ್ಮ ದೇಶ ಮುಂದೆ ಬರ್ತಾ ಇರೋದು ಇವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತ ನಾವೆಲ್ಲರೂ ಆ ದೇವರನ್ನ ಪ್ರಾರ್ಥಿಸೋಣ ಬನ್ನಿ ಲೈ ಮಹಾದೇವ್ ಏನ್ ನಮ್ಮ ಡಿ ಎಸ್ ಪಿ ಸಾಹೇಬ ಇಷ್ಟೊಂದು ಬದಲಾಗ್ಬಿಟ್ಟಿದಾನಲ್ಲ ಯಜಮಾನ್ರಿ ಮೊದಲೇ ಬದಲಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಪಾಪ ರೈಲು ಹೋದ್ಬಿಟ್ಟು ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ ಅದ್ ಸರಿಯೋ ಆ ಖರ್ಚೆಲ್ಲ ನಮ್ ತಲೆ ಕಟ್ಟಿಟ್ಬಿಟ್ಟಾನು
ಎಲ್ಲರೂ ಉಂಟೆ ನಾವು ಅವರು ಕೊಟ್ಟಿದೀವಲ್ಲ ಅದರಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಖರ್ಚು ಬಂದು ಹೆಸರು ನಮ್ದು ಕಡವೆ ದುಡ್ಡು ಊರು ತುಂಬಾ ಹೆಸರು ಹೌದೌದು ಜನ ಸಮಾಧಾನವಾಗಿ ಹೇಳಿ ನಾನೇನ್ ಮಾಡಲಿ ಆಶಾ ಅವ್ರಿಗೆ ಎಷ್ಟು ಹೇಳಿದ್ರು ನನ್ನ ಮಾತ್ರ ನಂಬಿಕೆ ಬರ್ತಾ ಇಲ್ಲ ಆ ಲಯನ್ನ ಬಹಳ ಗೌರವಸ್ಥ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಆ ಲಯನ್ ಜೊತೆ ಸೇರಿ ಅವನ ರಹಸ್ಯನ ಎಲ್ಲ ಬಯಲಿಗೆ ತರೋಣ ಅಂತ ಈ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅವರು ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗತ್ತೆ ಚಾರುತ್ತಿವೆ
ಪಟ ಪಟ ಹನಿಗಳು ಬಾನಿಂದ ಜಾರುತ್ತಿವೆ. ಜೈನ ಸಂಪತ್ ಹೇಳಿದ ಮಾತು ನಿಜ ಕಣು. ಕಳ್ಳ ಯಾವತ್ತಿದ್ರು ಒಬ್ಬ ಕಳ್ಳ ಕಣು, ಖೈದಿ ಯಾವತ್ತಿದ್ರು ಒಬ್ಬ ಖೈದಿ ಕಾಣು. ಏನು ಸುಳ್ಳಿನ ಬೋರಸರು ಹೋಗೋದಿಲ್ವೋ? ಸರ್ ಏನ್ ಹೇಳ್ತಾ ಇದ್ರಿ ನೀವು? ಯಾವತ್ತಿ ಮೇಲೆ ನಂಬಿಕೆ ಇತ್ತು? ನನ್ನ ಗೌರವನ, ನನ್ನ ಕೆರಿಯರ್ನ ಒತ್ತ ಇತ್ತು, ಕಾರ್ಯ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ನೋ ಅದೇ ವ್ಯಕ್ತಿ ನನಗಿಂತ ದ್ರೋಹ ಮಾಡ್ತಾನೆ ಅಂತ ಕನಸಲ್ಲೂ ಹೇಳ್ತಿರ್ಲ ಕಣು. ಸರ್ ನಿಮ್ಗೆ ಯಾರೋ ನನ್ನ ಮೇಲೆ ತದ್ದೂರು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಮೋಸ ಮಾಡ್ತಾ ಏನಿದ್ದಲ್ಲ ಇದು. ನನ್ನ ಮಗ ಪ್ರಭಾಕರ ಇದ್ದ, ಕರ್ತವ್ಯಕ್ಕೋಸ್ಕರ ಬದುಕದ, ಕರ್ತವ್ಯಕ್ಕೋಸ್ಕರ ಸತ್ತ. ಇನ್ನೊಬ್ಬ ಪ್ರಭಾಕರ್ ನಾನೇ ಸೃಷ್ಟಿ ಮಾಡಿದೆ, ಇವನು ಕಾಗದ ಶಿವರಿಗೋಸ್ಕರ ತನ್ನ ಆತ್ಮಗೌರವನೇ ಮಾಡ್ಕೊಂಡು ಬಿಡ್ತಾ ಇದ್ದಾನೆ. ಲೇ ನಿನ ಗೌರವ ಬಿಡವು, ಹಾಕೊಂಡಿರೋ ಈ ಪವಿತ್ರವಾದ ಉಡುಪಿನ ಮಾನ ಮರ್ಯಾದೆ ಕಳೆದು ಬಿಟ್ಟಿದ್ದು. ನಾಯಿ ತೆಗೆದುಕೊಂಡು ಹೋಗ್ಲಿಕ್ಕಪ್ಪ. ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನನ್ಕೋಪ ಬರಿಸ್ಬೇಡ. ಕರ್ತವ್ಯ ಗೌರವದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ತಾ ಇದೀಯಾ? ನಿಜವಾದ ವಿಷಯ ಹೇಳಿದ್ರೆ ಹೇಳೋ, ಅದೇನು ಹೇಳೋ? ಹೇಳ್ತೀನಿ. ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ನಾನು ಮಾತಾಡೋ ಕರ್ತವ್ಯಕ್ಕೆ ನಿನ್ನ ಏನ್ ಕೊಡ್ತಾ ಇದ್ದೀರ? ಎರಡು ಊಟ ಸಾಕಾ? ಇಷ್ಟ ನನ್ನ ವ್ಯಕ್ತಿತ್ವ ಬೆಲೆ? ನನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ಹಣ ಬೇಕು ಸರ್, ಹಣ. ಏಯ್, ಅವ್ರನ್ನ ಕಾಪಾಡೋದಕ್ಕೆ ನೀನೇ ಅವನು, ನಾನೇನು ಬದುಕಿದ್ದೀನಲ್ಲ. ನೀನ್ ಮಾಡಿರೋ ದ್ರೋಹಕ್ಕೆ ಯು ಆರ್ ಅಂಡರ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಶರ್ಮಾ. ಸರ್, ಪ್ರಭಾಕರ್ ಈಗ ತಾನೇ ಬಂದ್ರೆ ಅಂತ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಎಲ್ಲಿ ಕಂಡ್ರು ಅವನ ಅರೆಸ್ಟ್ ಮಾಡಿ ಸರ್. ಆದ್ರೆ ಇಟ್ಸ್ ಮೈ ಆರ್ಡರ್. ಓಕೆ ಸರ್. ಬಾಬು ಏ ಮಾಡ್ಯವ ಎಲ್ಲೋ ಯಾಕೆಂತ ನನ್ನೇ ಕೇಳ್ತಿದ್ರ ನಾಯಿಗಳ? ನಿಮ್ಗೋಸ್ಕರ ನಾ ಏನೆಲ್ಲ ಮಾಡ್ತೀನಿ, ಎಷ್ಟೆಲ್ಲ ಉಪಕಾರ ಮಾಡ್ತೀನಿ, ಅದನ್ನೆಲ್ಲ ಮರೆತು ಮಕ್ಕಳು ಎತ್ಕೊಂಡ್ ಬಂದಿದ್ರ? ಎಲ್ಲಿ ಮಕ್ಕಳು? ಎಲ್ಲಿ ಬಂದಿದ್ದೀರಾ? ಎಲ್ಲಿ? ನನಗೆ ಗೊತ್ತಿಲ್ವಯ್ಯಪ್ಪ. ಆ ಮಕ್ಕಳು ನನ್ನ ಹತ್ರಲ್ಲೇ ಇದಾವೆ, ಭದ್ರವಾಗಿ ಇಟ್ಟಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಬೇಕಾದ್ರೆ ಐಜಿ ಸಾಹೇಬರ ಹತ್ರಕ್ಕೆ ನಾನೇ ವಾಪಸ್ ಕಳಿಸ್ಕೊಡ್ತೀನಿ. ಆದ್ರೆ ಅವ್ರ ಮನೆ ಬಾಗಿಲು ಇನ್ನು ಮೇಲೆ ನಿನ್ನ ಪಾಲಿಗೆ ಮುಚ್ಚಿದಾಗೆ ಅಂತ ಕಾಣತ್ತಲ್ಲ. ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಿಕ್ಕೆ. ನೋಡೋ, ಇವತ್ ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು, ಅದಾಗ್ಬಿಟ್ರೆ ಆಮೇಲೆ ನೀನ್ ಆ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಏನದು ಸ್ವಲ್ಪ ಕಷ್ಟವಾದ್ದೆ, ನಿನ್ನ ಸಹಾಯ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಏನಂತ ಕೆಲಸ? ಆಂಧ್ರಪ್ರದೇಶದಲ್ಲಿ ಪ್ರವಾಹ ಬಂದು ಬೆಳೆ ಎಲ್ಲ ಹಾಳಾಗಿ ಹೋಗಿದೆ. ನಮ್ಮ ಸರ್ಕಾರದ ಗೋಡೌನ್ನಲ್ಲಿರೋ ಲಕ್ಷಾಂತರ ಟನ್ಗಟ್ಟಲೆ ಆಹಾರ ಧಾನ್ಯನ ನಾಳೆ ಆಂಧ್ರಕ್ಕೆ ಕಳಿಸ್ತಾ ಇದ್ದಾರೆ. ಇವತ್ ರಾತ್ರಿನೇ ಗೋಡೌನ್ಗೆ ಡೈನಾಮೈಟ್ ಸಿಡಿಸ್ಬಿಟ್ರೆ ನಮ್ಮ ಅದೃಷ್ಟ ಕುಲಾಯಿಸುತ್ತೆ. ಆದ್ರೆ ಬಲವಾದ ಕಾವಲು ಇದೆಯಲ್ಲ, ಒಬ್ರು ಒಳಗೋಗಿಲ್ಲ. ಡಿ ಎಸ್ ಪಿ ಪ್ರಭಾಕರ್ ಹೋಗ್ಬಹುದು. ಹೌದೌದು. ಅಂದ್ರೆ ನಿನ್ನ ಜೊತೆಗೆ ನಮ್ಮ ಆಳುಗಳನ್ನು ಕೊಡ್ತೀನಿ, ಅದು ಅಲ್ಲದೆ ಒಬ್ಬ ಡೈನಾಮೈಟ್ ಎಕ್ಸ್ಪರ್ಟ್ ನ ಕರೆಸಿದ್ದೀನಿ, ಅವನ್ನ ಕನ್ಸಲ್ಟ್ ಮಾಡಿ ಅವನ ಪ್ಲಾನ್ ಏನು ಅಂತ ತಿಳ್ಕೊ. ಬರ್ತೀರಿ? ಕಮೇನ್. ಇಷ್ಟು ದಿವಸ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೆ, ಇವತ್ತು ನಾನಿನ್ನ ಸಾಯಿಸ್ಬಿಡ್ತೀನಿ. ಪ್ರಭಾಕರ್, ಏನ್ ಸಮಾಚಾರ? ಸಮಾಚಾರ ಏನ್ ಅನ್ನೋದನ್ನ ನಾನ್ ಹೇಳ್ತೀನಿ ಸರ್. ಸರ್, ನೀವೊಬ್ಬ ಮುಟ್ಟಾಳ್ರು, ಅಥವಾ ಇವನ್ ನಿಮ್ಮನ್ನ ಮುಟ್ಟಾಳ್ ಮಾಡಿರ್ಬೋದು. ಸರ್, ಇವನು ಪ್ರಭಾಕರ್ ಅಲ್ಲ, ಕಾಳಿಂಗ. ಕಾಳಿಂಗ? ಹೌದು ಸರ್, ಇವನು ಡಿ ಎಸ್ ಪಿನೇ ಅಲ್ಲ,
ಬಳ್ಳಾರಿಯಲ್ಲಿ ನನ್ನ ಜೊತೆಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಎಲೆಕ್ಟ್ರಿಷಿಯನ್ ಕಾಳಿಂಗ. ನನ್ನೋರ್ ಬಣ್ಣ ಬದಲಾಯಿಸ್ಬಿಡ ಮಿಸ್ಟರ್ ದಯಾನಂದ್. ನಿಜವಾದ ವಿಷಯ ಏನು ಅಂದ್ರೆ, ನಾ ಬಳ್ಳಾರಿನಲ್ಲಿ ಡ್ಯೂಟಿ ಮೇಲಿದ್ದಾಗ ಇವನ್ನ ಕೆಲಸ ಅರೆಸ್ಟ್ ಮಾಡಿದ್ದೆ. ಇವನ್ ನನ್ನ ಕಚ್ಚ ಕೊಟ್ಟು ಹೋಗಿದ್ದ, ಅದ್ರಿಂದ ನನ್ನ ಬಹಳ ಕೆಟ್ಟ ಹೆಸರು ಬಂದಿತ್ತು. ಮೋಚು ಬಾಯ್ ಸರ್, ಇವನಿಗೆ ಬಳ್ಳಾರಿ ಜೈಲಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ಯಜಮಾನ್ರೆ, ಆವತ್ತು ನಮ್ ಪ್ರಭಾಕರ್ ಆಕ್ಸಿಡೆಂಟ್ ಆದಾಗ ನಮ್ ಐಜಿ ಸಾಹೇಬರು ಒಂದ್ ವಾರ ಬಳ್ಳಾರಿಗೆ ಹೋಗಿದ್ದಾರೆ ಅಂತ ನಾನು ನ್ಯೂಸ್ ತಂದು ಕೊಟ್ಟನಲ್ಲ. ಮಿಸ್ಟರ್ ಆನಂದ್, ಇವ್ರ ಮಾತನ್ನ ನಂಬೇಡಿ. ನಿಮ್ ದೃಷ್ಟಿಲನ್ನು ಬಿಡಿಸ್ಬೇಕು ಅಂತ ಇವರೆಲ್ಲ ಸುಳ್ಳಿ ನಾಟಕನೇ ಆಡ್ತಾ ಇದ್ದಾರೆ. ಬಾನಿ ಹೇಳ್ತಾ ಇರೋದು ಫ್ಯಾಕ್ಟ್ರಿಲಿ ಇವನು ಎಲೆಕ್ಟ್ರಿಷಿಯನ್ ಆಗಿದ್ದ ಅಂತ. ಬಿ ಎಸ್ ಪಿ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಬಿ ಎ ಆದ್ರೂ ಆಗಿರ್ಬೇಕಲ್ವಾ ಮಹಾದೇವ? ಹೌದು ಯಜಮಾನ್ರೆ, ಇದ್ರದ್ದು ಏನೋ ಕರಾಮತ್ತಿದೆ. ಮಿಸ್ಟರ್ ಪ್ರಭಾಕರ್, ಡಿ ಎಸ್ ಪಿ, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್. ಆಸ್ ಎ ಪೊಲೀಸ್ ಆಫೀಸರ್, ಹೌ ವಿಲ್ ಯು ಟ್ಯಾಕಲ್ ಆನ್ ಇಂಪೋಸ್ಟರ್? ಎಸ್, ಐ ವಿಲ್ ಟ್ಯಾಕಲ್ ಐ ಅರೆಸ್ಟ್. ಟೆಲ್ ಮಿ, ಹೌ ವಿಲ್ ಯು ಟ್ಯಾಕಲ್ ಆನ್ ಇಂಪೋಸ್ಟರ್? ಐ ಟ್ಯಾಕಲ್ ಐ ಅರೆಸ್ಟ್. ಟೆಲ್ ಮಿ, ಹೌ ವಿಲ್ ಯು ಟ್ಯಾಕಲ್? Say, tell me. ಐಜಿ ಸಾಹೇಬ್ರು ಇಲ್ಲೇ ಫೂಲ್ ಆಗ್ಬಿಟ್ರು. ನಿನಗೆ ಡ್ರೆಸ್ ಹಾಕಿ ಡಿ ಎಸ್ ಪಿ ಮಾಡಿದ್ರೆ ಹೊರತು ಇಂಗ್ಲಿಷ್ ಹೇಳ್ಕೊಡೋದನ್ನ ಮರೆತು ಬಿಟ್ರು ಪಾಪ. ಈಗ ನಾನು ನಿನ್ನ ಬಾಯಿಂದ ನೀನೇ ಕಾಳಿಂಗ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಎಸ್ ಬಾಸ್. ಪ್ರಭಾಕರ್ ಕಾಳಿಂಗನು. ಪ್ರಭಾ, ಈಗ ಒಪ್ಕೋ. ಕಾಳಿಂಗ ಪ್ರಭಾಕರ್, ಕಾಳಿಂಗ ಪ್ರಭಾಕರ್, ಕಾಳಿಂಗ ಪ್ರಭಾಕರ್, ಪ್ರಭಾಕರ್, ಪ್ರಭಾಕರ್. ಯಜಮಾನ್ರೆ, ಇವನಿಗೆ ಇದೆಲ್ಲ ಸರಿ ಹೋಗಲ್ಲ. ಪ್ರಭಾಕರ ಆಗಿರ್ಲಿ, ಕಾಳಿಂಗನ ಮಕ್ಕಳ ಚರ್ಮ ಬಹಳ ಮೃದು, ಪಾಪ ಸತ್ಕಿತ್ ಹೋದಾವು. ನಿಲ್ಸಿ ನಿಲ್ಸಿ, ನಾನು ಒಪ್ಕೋತೀನಿ. ನಾನ್ ಪ್ರಭಾಕರ್ ಅಲ್ಲ, ಕಾಳಿಂಗ. ಕಾಳಿಂಗ ಬ್ಯಾನಿ ಹೇಳಿದ ನಿಜ. ಯಜಮಾನ್ರೆ, ಇವ್ರು ಸುಮ್ಮನೆ ಬಿಡಬಾರ್ದು, ಗ್ಯಾಸ್ ಚಾಮರ್ಗಾಗಿ ಸುಟ್ಟು ಬಿಡ್ಬೇಕು. ಮಹಾದೇವು, ಅವನ್ನ ಅದ್ರಲ್ಲಿ ಹಾಕಬಾರ್ದು. ನಮ್ ಇವತ್ತಿನ ಪ್ಲಾನ್ಗೆ ಈ ಪ್ರಭಾಕರ ಬೇಕೇ ಬೇಕು. ಆದ್ರೆ ಇವನು ಕಾಳಿಂಗ ತಾನೆ. ಐ ಜಿ ಸಾಹೇಬ್ರು ಕಾಳಿಂಗನ್ನ ಪ್ರಭಾಕರನ್ನ ಮಾಡಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ. ಈ ಪ್ರಭಾಕರನ ನಾವಿಟ್ಟುಕೊಂಡು ಸರ್ಕಾರಿ ಗೌಡವನಿಗೆ ಸುಲಭವಾಗಿ ಕಳಿಸ್. ಟೈಮ್ ಆಗ್ತಾ ಇದೆ ಡ್ಯಾನಿ, ನೀನು ಇವನ್ ಜೊತೆ ಹೋಗಿ ಕೆಲಸ ಮುಗಿಸು. ಹುಷಾರಾಗಿ ಮುಗಿಸ್ಬೇಕು, ಬಿ ಕೇರ್ಫುಲ್. ಮಾದೇವ್, ನೀನು ಇವ್ರ ಜೊತೆ ಹೋಗು. ಆಯ್ತು. ಏಯ್ ಕಾಳಿಂಗ, ಅಲ್ಲಿಗೆ ಹೋದ ಮೇಲೆ ಏನಾದ್ರೂ ಛತ್ರಿ ಗಿತ್ರಿ ಪಿರಾಯಿಸ್ದೆಯೋ? ಮಕ್ಕಳಿದಾವೆ ಇಲ್ಲಿ, ಗ್ಯಾಸ್ ಚೇಂಬರ್ ಇದೆ, ಹುಷಾರು. ಇವತ್ತು ಸರ್ಕಾರ ಗೌಡದ ಖಾಲಿ ಆಯ್ತು. ಡಿ ಎಸ್ ಪಿ ಪ್ರಭಾಕರ್ ಪಾಟೀಲ್, ಗೌಡವನ್ನ ಸ್ವಲ್ಪ ಚೆಕ್ ಮಾಡಬೇಕು, ವಿಷಯ ಬಹಳ ಅರ್ಜೆಂಟ್. ಸಹ ನನ್ನ ಕಣ್ಣಾರೆ ನೋಡಿದ್ದೀನಿ, ಸಾವಿರಾರು ರೂಪಾಯಿಗಳು ಅವ್ರ ಕಪಾಟದಲ್ಲಿ ಬಿದ್ದಿತ್ತು. ಅವನ ವಿಚಾರ ನಿನ್ ಗೊತ್ತಿಲ್ಲ ಆಶಾ? ಅವನು ನನ್ಗೆಲ್ಲ ಗೊತ್ತು ಅಂಕಲ್, ಅವ್ ಪ್ರಭಾಕರಲ್ಲ, ಕಾಳಿಂಗ. ಹೌದು ಅಂಕಲ್, ನಂಬರ್ 17 ಲೈನ್ ಬೀರೋ ಸಂಬಂಧ ಕಂಡುಹಿಡಿಯೋಕೆ ಕಾಳಿಂಗ ಅವ್ರ ಜೊತೆ ಸೇರಿ ನಾಟಕ ಆಡ್ತಿದ್ದಾರೆ. ಇದ್ ನಿಜ, ನನ್ ಮಾತು ನಂಬಿ ಅಂಕಲ್, ಪ್ಲೀಸ್ ಪ್ಲೀಸ್ ಹೆಲ್ಪ್ ಹಿಮ್ ಪ್ಲೀಸ್ ಅಂಕಲ್. ಜಾಜಿ, ಜಾಜಿ ಇನ್ನೂ ಚೆನ್ನ ನೋಡಿದ್ರು ಮನೆಯೆಲ್ಲ ಹೊಡೆದೇ ಕಾಣಲಿಲ್ಲ ಜಾಜಿ. ಹೌದಾ? ಅವ್ರಿಗೊಮ್ಮೆ ಮಾತು ಕಿಟಕಿ ಹತ್ರ ಬಿದ್ದಿದೆ ಜಾಜಿ.
ಹಲೋ ಬಾಸ್ ಬಾಸ್ ನಿಮ್ಮ ಬಂಗ್ಲೆ ಕಡೆ ಐಜಿ ಬರ್ತಾ ಇದ್ದಾರೆ. ಫುಲ್ ಆಫ್ ಸರ್ಪ್ರೈಸಸ್. ನನ್ನ ಜೀವನದಲ್ಲಿ ಹೆಚ್ಚಾಗಿ ಕೈ ಸರ್ಪ್ರೈಸ್ಗಳೇ ಜಾಸ್ತಿ. ಯಾಕೊಂಥರ ಮಾತಾಡ್ತಾ ಇದ್ದೀರಲ್ಲ ನಾನ? ನೀವು ಗೋಮುಖ ವ್ಯಾಘ್ರ ಅಂತ ತಿಳ್ಕೋಬೇಕಾದ್ರೆ ನನಗೆ ಎಷ್ಟು ದಿವಸ ಬೇಕಾಯ್? ನೀನೊಪ್ಪ ನನ್ನ ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನೀನು ಜನಗಳ ಶತ್ರು ಅಂತ ಈಗ ಗೊತ್ತಾಯ್ತು. ಪ್ರಭಾಕರ ಎಲ್ಲಿದ್ದಾನೆ? ಪ್ರಭಾಕರ ಕಾಳಿಂಗ ತಾನೆ? ಸತ್ತ ಪ್ರಭಾಕರನ ಜಾಗದಲ್ಲಿ ಬದುಕಿರೋ ಕಾಳಿಂಗನ ತಂದ್ರಿ. ಆದ್ರೆ ಈ ದಯಾನಂದ ನಿಮ್ ಗುಟ್ಟನ್ನೆಲ್ಲ ತಿಳ್ಕೊಂಡ್ಬಿಟ್ಟ. ಮೇಸ್ಟರ್ ಐಜಿ ಸಾಹೇಬರೇ, ನಿಮ್ಮ ಆ ಡೂಪ್ಲಿಕೇಟ್ ಪ್ರಭಾಕರನ ಸಹಾಯದಿಂದ ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಸರ್ಕಾರಿ ಗೋಡೋನು ಆಕಾಶ ತಿಳಿಯಿತು. ಯಾಕೆ ಹಾಕುಗಾಡ್ತೀರಿ? ಬ್ಲಡ್ ಪ್ರೆಷರ್ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಐಜಿ ಸಾಹೇಬ್ರೇ, ನೀವು ಶಿಕಾರಿಲಿ ಬಹಳ ಚೆನ್ನಾಗಿ ಪಳಗಿದ್ದೀರಿ ಅಂತ ನನಗೆ ಗೊತ್ತು. ಆದ್ರೆ ಈ ಸಿಂಹನ ಶಿಕಾರಿ ಮಾಡೋ ಬೇಟೆಗಾರ ಈ ಜಗತ್ತಿನಲ್ಲಿ ಇನ್ನೂ ಹುಟ್ಟಿಲ್ಲ. ಈಗ ನೀವೇ ಈ ಸಿಂಹನ ಗುಹೆಗೆ ನುಗ್ಗಿ ಬಂದು ಕುರಿ ಆಗಿಬಿಟ್ರಿ. ಎಂಪಾಸಿಬಲ್. ತಿರುಗಿ ನೋಡ್ತೀರಾ? ಎಲ್ಲ ರೆಡಿನಾ? ಓಕೆ. ಕಮಾನ್, ಹರಿಯ. ಡಿ ಎಸ್ ಪಿ ಕಾಳಿಂಗ ಅವರೇ, ತಮ್ಮ ಸಮಾಧಿ ಇಲ್ಲೇ. ಗುಡ್ ಬೈ. ಗುಡ್ ಬೈ. ಯಾವುದೋ ಕನೆಕ್ಷನ್ ಬಿಟ್ಟೋಗಿದೆ, ಹೊಟ್ಟೆ ಚೆಕ್ ಮಾಡು. ಸರಿ. Thank you.
ನನ್ನ ಜೊತೆಲಿ ಹುಟ್ಟವನ ನಿನ್ನಂತ ಅವನು ಇರೋದಕ್ಕಿಂತ ಸಾಯೋದೆ ಮೇಲೆ ನಿನ್ನ ಸುಮ್ಮನೆ ಬಿಡಬಾರ್ದು ನಿನ್ನ ನಾನೇ ಸಾಯಿಸ್ಕೊಡ್ತೀನಿ ಏ ಕಾಳಿಂಗ ಈ ಸಿಂಹನ ಕೆಣಕಿ ನೀನು ಬದುಕಿರಬಹುದು ಅಂತ ತಿಳ್ಕೊಂಡಿದೀಯಾ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿ ನನ್ನೆದುರಿಗೆ ಬಂದು ನಿಂತ್ಕೊಳ್ಳಕ್ಕೆ ನಿನಗೆ ಎಷ್ಟು ಧೈರ್ಯ ಸಿಂಹದ ಮುಖವಾಡದಲ್ಲಿ ಓಡಾಡ್ತಾರೋ ನಿನ್ನಂತ ನರಿನ ಎದುರಿಸೋಕೆ ಯಾವ ಧೈರ್ಯ ಬೇಕು ಯು ಫೂಲ್ ನನಗೆ ಸಹಾಯ ಮಾಡಿದ್ರೆ ನನ್ನ ಸ್ನೇಹ ಸಿಕ್ತಿತ್ತು ಜೊತೆಗೆ ಲಕ್ಷಾಂತರ ರೂಪಾಯಿ ಸಿಕ್ತಿತ್ತು ಅದನ್ನ ಬಿಟ್ಟು ನನ್ನ ವಿರೋಧ ಕಟ್ಕೊಂಡೆ ಯಾಕೆ ಯಾಕೆ ಹೀಗೆ ಮಾಡಿದೆ ಹಸುವಿನಿಂದ ಸಂಕಟ ಪಡ್ತಿರೋ ಸಾವಿರಾರು ಜನ ಹೊಟ್ಟೆ ತುಂಬುವ ಆ ಧಾನ್ಯನ ನಿನ್ನಂತ ಸ್ವಾರ್ಥಿಗಳ ಕೈಯಿಂದ ಕಾಪಾಡೋಕೆ ನೀನು ಪ್ರಭಾಕರನೇ ಆಗಿದ್ರೆ ಆ ಮಾತು ನಿಜ ಆದ್ರೆ ನಿನ್ನಂತ ಕೊಲೆಗಾರನಿಗೆ ಯಾಕೆ ಸಮಾಜ ಸೇವೆ ಹುಚ್ಚು ನಾನು ಕೊಲೆಗಾರ ನಿಜ ಆದ್ರೆ ನಾನು ಕೊಂದಿದ್ದು ಸಮಾಜ ಘಾತಕರಾದ ಹುಚ್ಚು ನಾಯಿಗಳನ್ನ ಈಗಲೂ ಅದೇ ಕೆಲಸ ಮಾಡೋಕೆ ಬಂದಿದೆ ಆದ್ರೆ ಈ ಸಲ ನನ್ನ ಪೊಲೀಸರ ಬೆಂಬಲ ಇದೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಸಲ್ಲದ ಅಧಿಕಾರ ಕೊಟ್ಟರೋ ಹುಚ್ಚು ಹುರುಪು ನಿನ್ನ ಕಣ್ಣನ್ನ ಕುರುಡು ಮಾಡಿಬಿಟ್ಟಿದೆ ನೋಡು ಆ ಮಕ್ಕಳು ಇನ್ನೂ ನನ್ನ ಕೈಯಲ್ಲೇ ಇದ್ದಾರೆ ಅನ್ನೋದನ್ನ ಮರಿಬೇಡ ಐ ಹೋಲ್ಡ್ ದಿ ಟ್ರಂಪ್ ಕಾರ್ಡ್ ಅಂದಾಗೆ ನಿನಗೊಂದು ಸ್ಪೆಷಲ್ ಪಾರ್ಟಿ ಏರ್ಪಾಟ್ ಮಾಡಿದೀನಿ ಆ ಪಾರ್ಟಿಗೆ ನಿನಗೆ ಬೇಕಾದವರೆ ಬಂದಿದ್ದಾರೆ ನೋಡ್ತೀಯ
ನನ್ನ ಸ್ನೇಹಿತ ಅಂತ ನಂಬಿದ್ದಕ್ಕೆ ನನ್ನ ಮಗನನ್ನು ಕೊಂದೆ. ನನ್ನ ಮೊಮ್ಮಕ್ಕನ ಅನಾಥರನ್ನಾಗಿ ಮಾಡೋದ್ರಲ್ಲಿದ್ದೆ. ಲೇ, ಆವತ್ತು ನಾನು ಹೇಳಿದ್ದಕ್ಕೆ ಜ್ಞಾಪಕ ಇದೇನೋ? ನನ್ನ ಮಗನನ್ನು ಕೊಂದವನು ಯಾರೇ ಆಗಿದ್ರು ನನ್ನ ತಂದೆ ವಸಂತರಾವ್ ಪಾಟೀಲ್ ರಾಣಿಯಾಗಿ ಅವನ ರಕ್ತ ನಾನು ಕುಡಿತೀನಿ ಅಂತ. ಈಗ ನಿನ್ನ ರಕ್ತ ಮಗನೇ ಬಿಡ್ಬಿಡಿ ಸರ್. ಇವನ ರಕ್ತದಿಂದ ನಿಮ್ ಕೈನ ಕಳಂಕ ಮಾಡ್ಕೊಳಕ್ ಬೇಡ. ಇವನ್ನ ಕಾನೂನು ವಿಚಾರಿಸುತ್ತೆ. ಪರ್ಫೆಕ್ಟ್ಲಿ ಯು ಆರ್ ಕರೆಕ್ಟ್ ಮೈ ಸನ್. ಆ ವಯಸ್ಸಲ್ಲಿ ನಾನು ಕಾನೂನನ್ನ ಮರೀತಾ ಇದ್ದೆ. ಒಳ್ಳೆ ಸಮಯಕ್ಕೆ ಎಚ್ಚರಿಸಿದೆ. ಮಿಸ್ಟರ್ ಶರ್ಮಾ, ಹೇಳ್ಕೊಂಡು ಹೋಗಿ ಇವನ್ನ. ಮಿಸ್ಟರ್ ಪಾಟೀಲ್, ಖಂಡಿತ ಈಗ ತಿಳ್ಕೊಂಡೆ. ಕೈದಿಗಳಿಗೂ ಪ್ರೀತಿ ವಿಶ್ವಾಸ ಜವಾಬ್ದಾರಿ ಕೊಟ್ರೆ ಅವರು ಒಂದಲ್ಲ ಒಂದ್ ದಿವಸ ಮನುಷ್ಯರಾಗ್ತಾರೆ ಅಂತ ನೀ ತೋರಿಸ್ಕೊಟ್ಟೆ. ಏನು, ನಾನು ಬಂದ ಕೆಲಸ ಮುಗೀತು ಸರ್. ನೀವು ಅಪ್ಪಣೆ ಕೊಟ್ರೆ ನಾನು ಹೋಗ್ತೀನಿ ಸರ್. ಹೋಗ್ತೀಯಾ? ಯು ಬಾಸ್ಟರ್, ನೋಡಿಯಾ ಸಂಪತ್ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾನೆ. ಹೋಗೋ, ಹೊರಟೋಗೋ, ಹೋಗೋ. ಸರ್, ನಿಮ್ಮ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸರ್. ಆದ್ರೆ ನಾನು ಕಾಳಿಂಗ. ಯಾರು ಹೇಳಿದ್ರು ನಿನ್ನ ಕಾಳಿಂಗ ಅಂತ? ನನ್ನ ಮಗ ಪ್ರಭಾಕರ್ ಕಾಣು ನೀನು. ಲೇ, ನೀನು ಹೊರಟು ಹೋದ್ರೆ ನಿನಗೆ ತಡ್ಕೊಳ್ಳೋ ಶಕ್ತಿ ಇದೆಯಪ್ಪ. ನನಗೂ ತಡ್ಕೊಳ್ಳೋ ಶಕ್ತಿ ಇದೆಯೋ? ಆದ್ರೆ ನಿನ್ನೇ ತಂದೆ ಅಂತ ನಂಬ್ಕೊಂಡಿರೋ ಆ ಮಕ್ಕಳಿಗೆ ಏನಂತ ಉತ್ತರ ಹೇಳು? ಡ್ಯಾಡಿ, ಡ್ಯಾಡಿ.